नमस्ते प्रिय वीक्षकरिगेल्ला शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत। नानु निम्म विजय राज। ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್। ಓಕೆ ವೀಕ್ಷಕರಿ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ। ವಿಶೇಷವಾಗಿ ರಾಶಿ ಮತ್ತು ಲಗ್ನದ ಬಗ್ಗೆ ಮಾತಾಡಿದ್ದೆ, ಸೊ ಧನುರ್ಲಗ್ನದವರೆಗೆ ಬಂದಿದ್ದೆ। ಇವತ್ತು ಮಕರ ಲಗ್ನ ರೈತಾನೆ, ಮಕರ ಲಗ್ನ ಸ್ವಲ್ಪ ಮಟ್ಟಿಗೆ ಹೇಳಿಕೊಳ್ಳಿ ಪ್ರಯತ್ನ ಮಾಡ್ತೇನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ। ಸೊ ಇದರ ಮುಖಾಂತರ ಹಲವಾರು ರೀತಿಯ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ರೈತಾನೆ, ಓಕೆನಾ। ಸೊ ಒಬ್ಬ ವ್ಯಕ್ತಿಗೆ ಮಕರ ಲಗ್ನದಲ್ಲಿ ಯಾಕಪ್ಪ ಜನನ ಆಗುತ್ತೆ ಅಲ್ವ, ಅದೊಂದು ಪ್ರಶ್ನೆ। ಯಾಕೆ ಮಕರ ಲಗ್ನದಲ್ಲಿ ಜನನ ಆಯಿತು, ಯಾಕೆ ಬೇರೆ ಲಗ್ನ ಬಂದಿಲ್ಲ ಅಲ್ವ ಅಂತ ಪ್ರಶ್ನೆ। ಓಕೆ, ನೈಸರ್ಗಿಕ ಜನ್ಮಗಳು ಅಂದರೆ ಕಾಲಪುರುಷನ ಜಾತಕದ ಹತ್ತನೇ ಮನೆ, ಅದು ಮಕರ ರಾಶಿ, ಆ ಮಕರ ರಾಶಿನೇ ಇಲ್ಲಿ ಲಗ್ನವಾಗಿ ಬಂದಿದೆ। ನೀವು ಹುಟ್ಟಿದಂಥ ಸಮಯದಲ್ಲಿ ಮಕರ ರಾಶಿ ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾ ಇತ್ತು, ರೈಟ್ ತಾನೆ? ಸೊ ಅದಕ್ಕೋಸ್ಕರ ನೀವು ಮಕರ ಲಗ್ನದಲ್ಲಿ ಜನನ ಆಗಿದ್ದೀರಾ। ಹಾಗಾದರೆ ಮಕರ ಲಗ್ನ ಜನನ ಆಗಬೇಕಾದ್ರೆ ವಿಶೇಷ ರೀತಿ ರೀಸನ್ ಏನಿರ್ತದೆ, ಕಾರ್ಮಿಕ್ ಡೆಟ್ಸ್ ತುಂಬ, ಅಂದರೆ ಕಾರ್ಮಿಕ ರೀತಿಯ ಹಲವಾರು ತೊಂದರೆಗಳು ನಿಮ್ಮನ್ನು ಕಾಡುವಂಥದ್ದು, ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥದ್ದು, ಬಹಳ ಸ್ಟ್ರಗಲ್ ಮಾಡುವಂಥದ್ದು ಲೈಫಲ್ಲಿ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ। ಕಾರ್ಮಿಕ್ ಡೆಟ್ಸ್ ಅಂದರೆ ಕರ್ಮ ಅಂದರೆ ಹಿಂದಿನ ಜನ್ಮದ ಕರ್ಮದ ಫಲವನ್ನು ವಿಶೇಷ ರೀತಿ ಹೊತ್ತುಕೊಂಡು ಜನನ ಆಗಿರ್ತೀರ, ತುಂಬಾ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಈ ಜನ್ಮದಲ್ಲಿ ತೀರಾ ಜಾಸ್ತಿ ಮಕರ ಲಗ್ನ ಆದಾಗ। ಓಕೆ, ಕೆಲವೊಮ್ಮೆ ಮಕರ ರಾಶಿಗೂ ಕೂಡ ಇದು ಅನ್ವಯವಾಗುತ್ತೆ, ಮಕರ ಲಗ್ನಕ್ಕೆ ಹೆಚ್ಚಾಗಿ ಅನ್ವಯವಾಗುತ್ತೆ, ಓಕೆನಾ? ಸೊ ಅದಕ್ಕೋಸ್ಕರ ಇವ್ರ ಲೈಫಲ್ಲಿ ತುಂಬ ಸ್ಟ್ರಗಲನ್ನು ಅನುಭವಿಸ್ತಾರೆ। ಹುಟ್ಟಿನಿಂದ ಹಿಡಿದು ಕಡಿಮೆ ಅಂದರೆ ಕೂಡ 35ನೇ ವಯಸ್ಸಿನವರೆಗೆ ಇನ್ನಿಲ್ಲದಂಥ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ। ಯಾಕೋ ಗೊತ್ತಿಲ್ಲ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು, ಸೊಲ್ಯೂಷನೇ ಸಿಗ್ತಾ ಇಲ್ಲ। ಯಾಕಂದರೆ ನಿಮ್ಮ ಕಾರ್ಮಿಕ್ ಡೆಟ್ಸ್ ಅಷ್ಟು ಉಂಟು, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮ್ಮಿಂದ ಆಗಲ್ಲ, ಅದು ಕ್ಲಿಯರ್ ಆಗ್ತಾನೇ ಇಲ್ಲ ಅಂತ ಒಂದು ಪೊಸಿಷನನ್ನು ನೀವು ಅನುಭವಿಸ್ತಾನೇ ಇರ್ತೀರ। ಅದಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಅದು ವಿಶೇಷ ರೀತಿಯ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರ್ತದೆ। ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು। ನಿಮ್ಮ ಪೂರ್ವಜನ್ಮದ ಕರ್ಮ ಏನಿರ್ತದೆ, ವಿಶೇಷವಾಗಿ ಪೂರ್ವಜನ್ಮದಲ್ಲಿ ಅಂದರೆ ಇದಕ್ಕಿಂತ ಹಿಂದಿನ ಜನ್ಮದಲ್ಲಿ, ರೈಟ್ ತಾನೆ? ಸೊ ಹಿಂದಿನ ಜನ್ಮದಲ್ಲಿ ನೀವು ಮಕರ ಲಗ್ನದವರು ಯಾರೆಲ್ಲ ಇದ್ದೀರ, ಅವರೆಲ್ಲ ಬಹಳಷ್ಟು ನಾಲೆಜನ್ನು ಗಳಿಸ್ಕೊಂಡವರು, ಒಂದೊಳ್ಳೆ ಮನೆತನದಲ್ಲಿ ಜನನ ಆಗದವರು, ಒಳ್ಳೆ ಮನೆತನ, ಒಳ್ಳೆ ನಾಲೆಜ್, ತಂದೆಯ ಸಪೋರ್ಟ್, ಒಳ್ಳೆ ಫ್ಯಾಮಿಲಿ, ಎಲ್ಲವೂ ಕೂಡ ಚೆನ್ನಾಗೇ ಇತ್ತು। ಬಟ್ ನಿಮ್ಮಿಂದ ಯಾರಿಗೂ ಕೂಡ ವಿದ್ಯೆಯನ್ನು ನೀವು ದಾನ ಮಾಡಿಲ್ಲ, ಯಾರಿಗೂ ಕೂಡ ನೀವು ವಿದ್ಯೆಯನ್ನು ಕೊಟ್ಟಿಲ್ಲ, ಯಾರಿಗೂ ಕೂಡ ಒಂದು ಪೈಸೆಯನ್ನು ಕೂಡ ಕೊಟ್ಟಿಲ್ಲ ಅಲ್ವಾ? ಸೊ ಅಲ್ಲೆಲ್ಲ ಕೊಟ್ಟಿ ಅಂದರೆ ಮೋಸ, ಇರಿಟೇಷನ್ ಮಾಡಿರುವಂಥದ್ದು, ತೊಂದರೆ ಕೊಟ್ಟಿರುವಂಥದ್ದು, ಗುರುಗಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಎಲ್ಲವೂ ಅದರಲ್ಲಿರುವಂಥದ್ದು। ಅದಕ್ಕೆ ಈ ಜನ್ಮದಲ್ಲಿ ಏನಾಗುತ್ತೆ, ಈಗ ನಿಮಗೆ ಜಾತಕದಲ್ಲಿ ಗುರು ಎಫ್ಲಿಕ್ಷನ್ನಲ್ಲಿರ್ತಾನೆ, ಗುರು ತೊಂದರೆಯಲ್ಲಿರ್ತಾನೆ, ಗುರು ಪ್ರಾಬ್ಲಮೆಟಿಕ್ ಆಗಿರ್ತಾನೆ, ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾನೆ, ಗೊತ್ತಾಗುತ್ತೆ ನಿಮಗೆ ಮಕರ ಲಗ್ನ ಆದಾಗ। ಅಥವಾ ನಿಮ್ಮ ಗುರು ಕನ್ಯಾ ರಾಶಿಯಲ್ಲಿ ಬರ್ಬೋದು, ಅಷ್ಟಮದಲ್ಲಿ ಬರ್ಬೋದು, ಆರನೇ ಮನೆಯಲ್ಲಿ ಬರ್ಬೋದು, ಅಥವಾ ಶತ್ರುಗಳ ಜೊತೆಗೆ ಸೇರಿಕೊಂಡಿರ್ಬೋದು, ಪಕ್ಕಾ ಅದು ಆಗಿಯೇ ಆಗುತ್ತೆ। ಸೊ ಅದೇ ರೀತಿ ಗುರು ಇರ್ತಾನೆ, ಅದಕ್ಕೆ ಆ ಗುರುವಿನ ಡೆಟ್ಸ್ ಏನುಂಟು, ಆ ಗುರುವಿನ ಸಾಲ ಸೋಲ ಏನುಂಟು, ಈ ಜನ್ಮದಲ್ಲಿ ತೀರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು। ಅದಕ್ಕೋಸ್ಕರನೇ ಈ ಜನ್ಮದಲ್ಲಿ ಏನೆಲ್ಲ ನಾಲೆಜನ್ನು ಗೇಯ್ನ್ ಮಾಡ್ತೀರಾ, ಅದನ್ನು ಬೇರೆಯವರಿಗೆ ಹಂಚುವಂಥ ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ, ಅಷ್ಟು ಮಾಡಿದ್ರೇ ನಿಮ್ಮ ಲೈಫಲ್ಲಿ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ। ಅನ್ಯಥಾ ಬರಲ್ಲ, ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಏನು ನಾಲೆಜ್ ಗೇಯ್ನ್ ಮಾಡಿರ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಗೊತ್ತಿಲ್ಲಪ್ಪ, ನಾನು ಬರೀ 12th ವರೆಗೆ ಮಾತ್ರ ಓದಿದ್ದೇನೆ, ನನ್ನಲ್ಲಿ ಅಂಥ ನಾಲೆಜ್ ಇಲ್ಲ, ಓಕೆ ನೋ ಪ್ರಾಬ್ಲಮ್, ಸಣ್ಣ ಮಕ್ಕಳಿಗೆ ಟ್ಯೂಷನ್ ಅಂತೂ ಕೊಡ್ಬೋದು, 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಅಷ್ಟೊಂದು ಬರುತ್ತೆ ನಿಮಗೆ, ರೈಟಾ? ಸೊ ಫ್ರೀ ಆಫ್ ಕಾಸ್ಟ್ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಚಾರ್ಜ್ ಮಾಡೋದಾದ್ರೂ ಕೂಡ ಬಹಳ ಕಡಿಮೆ ಚಾರ್ಜ್ ಮಾಡಿ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿ, ಅಥವಾ ಬೇರೆ ಯಾವುದಾದ್ರೂ ವಿಶೇಷ ರೀತಿಯ ನಾಲೆಜ್ ನಿಮ್ಮಲ್ಲಿದೆ, ಯಾಕಂದರೆ ಮಕರ ಲಗ್ನಕ್ಕೆ ವಿಶೇಷ ರೀತಿಯ ನಾಲೆಜ್ ಅಂತೂ ಖಂಡಿತ ಇದ್ದೇ ಇರ್ತದೆ, ಇಲ್ಲ ಅಂತೇನು, ಯಾಕಂದರೆ ಅವರಿಗೆ ಹಿರಿಯರಿಂದ ಬಂದಂತಹ ನಾಲೆಜ್ ಇರ್ತದೆ, ಹಿರಿಯರಿಂದ ಬಂದಂತಹ ಅಕಲ್ಟ್ ಸೈನ್ಸೇ ಇರ್ಬೋದು, ಅದು ಬೇರೆ ಯಾವುದೇ ರಹಸ್ಯಮಯವಾದ ವಿದ್ಯೆಗಳು ನಿಮ್ಮಲ್ಲಿ ಅಂತೂ ಖಂಡಿತ ಇದ್ದೇ ಇರ್ತವೆ, ಅದರಲ್ಲಿ ಆಸಕ್ತರಾಗ್ತೀರಿ ಕೂಡ, ಸೊ ಅದರಲ್ಲಿ ಹೋಗ್ತೀರಿ ಕೂಡ ಮುಂದೆ, ಅದರಲ್ಲಿ ಹಣ ಕೂಡ ಗಳಿಕೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಅಂತಹ ವಿದ್ಯೆಯನ್ನು ಕೂಡ ನೀವು ಯಾರಿಗೆ ಬೇಕಾದರೂ ಹಂಚುವಂಥ ಕೆಲಸವನ್ನು ಖಂಡಿತ ಮಾಡ್ಬೋದು. ಆಗ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಮಿಕ್ ಡೆಟ್ಸ್ ಏನುಂಟು ಅದು ವಿಶೇಷ ರೀತಿಯಲ್ಲಿ ನಿವಾರಣೆ ಆಗುತ್ತೆ. ಆಗ ಲೈಫಲ್ಲಿ ಅದೇನು ಸುಕೂನ್ ಬೇಕು ನಿಮಗೆ, ಅದೇನು ನಿಮಗೆ ಸಂತೋಷ ಬೇಕು, ಸುಖ ಬೇಕು, ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೆ ಅದನ್ನು ಮಾಡಲ್ಲ ಅಲ್ಲಿವರೆಗೆ ಅಂತೂ ಡೆಫಿನೆಟ್ ಆಗಿ ಬರಲ್ಲ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ಮಕರ ಲಗ್ನದವರು ಯಾವತ್ತೂ ಕೂಡ ಡೌನ್ ಟು ಅರ್ತ್, ಅಂದರೆ ಅವರು ತಗ್ಗಿ ಬಗ್ಗಿ ನಡೀಬೇಕಾದಂಥ ಅನಿವಾರ್ಯತೆ ಉಂಟು, ಸೇವೆ ಮಾಡಬೇಕಾಗುತ್ತೆ,
ಕಷ್ಟಪಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂಟು ದೈಹಿಕ ರೀತಿಯಲ್ಲಿ ಕಷ್ಟಪಡಬೇಕಾಗುತ್ತೆ. ಕೆಲವೊಂದು ಬಾರಿ ಸ್ಮಾರ್ಟ್ ವರ್ಕ್ ಅನ್ನು ಮಾಡ್ಕೊಳ್ಬಹುದು, ಅದಕ್ಕೆ ಸಂಬಂಧಪಟ್ಟ ನಿಮ್ಮ ವಾಯುತತ್ವದ ರಾಶಿಗಳು ಚೆನ್ನಾಗಿರಬೇಕಾಗುತ್ತೆ, ಆಗ ಸ್ಮಾರ್ಟ್ ವರ್ಕ್ ಕೂಡ ನಿಮಗೆ ಕೆಲಸ ಅಂತೂ ಮಾಡುತ್ತೆ ವಿಶೇಷ ರೀತಿಯಲ್ಲಿ. ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ನೋಡಿ ಯಾವ ರೀತಿಯೆಲ್ಲ ನಿಮ್ಮ ಪಾಲಿಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ನಿಮ್ಗೆ ಗೊತ್ತಾಯ್ತು ಈಗ ಮಕರ ಲಗ್ನದವರಿಗೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾವೆ ರೈಟ್ ತಾನೆ, ಗುರುವಿನಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ರೈಟ್ ತಾನೆ, ಮೇಜರ್ ಸಮಸ್ಯೆ ಗುರುವಿನಿಂದ. ಈಗ ನೋಡಿ ಅಲ್ಲೇನಾಗುತ್ತೆ ನಿಮ್ಮ ಜಾತಕಕ್ಕೆ ಮಕರ ಲಗ್ನಕ್ಕೆ ಕುಜನಿಂದ ಬಾಧಫಲ, ಆತ ಬಾಧಕಾಧಿಪತಿ ಆಗಿರ್ತಾನೆ. ಸೊ ಬಾಧೆ ಕೊಡ್ತಾನೆ ಕುಜ, ಅದರ ಅರ್ಥ ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ ಇದೆಲ್ಲ ಸಮಸ್ಯೆಗಳಾಗುತ್ತೆ ನಿಮಗೆ. ಇಲ್ಲ ಅಂತೇನಿಲ್ಲ, ಕನಿಷ್ಠ ಮಟ್ಟದ ಮನೆ ಇರ್ತದೆ ನಿಮಗೆ, ಆ ಮನೆ ಕಟ್ಟಿದ ನಂತರ ನಿಮಗೆ ಏಳಿಗೆ ಬರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಕುಜ ಬಾಧೆ ಕೊಡ್ತಾನೆ ಇರ್ತಾನೆ, ಅಥವಾ ಆತ ಸಾಲ ಸೋಲದಲ್ಲಿ ನಿಮ್ಮನ್ನು ಬೀಳಿಸಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ, ಅಥವಾ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಸಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ, ಅಥವಾ ನಿಮ್ಮ ಒಡ ಹುಟ್ಟಿದವರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ನೀವು ತೊಂದರೆ ಅನುಭವಿಸುವಂತೆ ಮಾಡ್ತಾನೆ. ಏನಾದರೂ ಒಂದು ಮಾಡ್ತಾನೆ ಕುಜನಿಗೆ ಸಂಬಂಧಪಟ್ಟಂತೆ. ಇವತ್ತು ಅದಕ್ಕೆಲ್ಲ ಪರಿಹಾರ ಹೇಳಿಕೊಡ್ತೇನೆ. ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿ, ಆಗೇನಾಗುತ್ತೆ ನಿಮ್ಮ ಕಾರ್ಮಿಕ್ ಡೆಟ್ಸ್ ಏನುಂಟು ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ವಿಶೇಷ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಏನಾಗುತ್ತೆ ವಿಶೇಷವಾಗಿ, ನೀವು ಒಂದು ಜನ್ಮದಲ್ಲಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಕೆಲಸದವ್ರಿಗೆ ಸಂಬಂಧಪಟ್ಟಂತೆ, ನಿಮ್ಮ ಜೊತೆ ಯಾರು ಕೆಲಸ ಅವ್ರಿಗೆ ಸಂಬಂಧಪಟ್ಟಂತೆ ಕೂಡ ನೀವು ತೊಂದರೆ ಕೊಟ್ಟಿರ್ತೀರಿ, ಅವ್ರಿಗೆ ಮೋಸ ಮಾಡಿರ್ತೀರಿ, ಅವರ ಪೇಮೆಂಟನ್ನು ಕೊಟ್ಟಿರೋದಿಲ್ಲ, ಅವರ ಲಾಭವನ್ನು ಇಟ್ಕೊಂಡಿರ್ತೀರಿ, ಅದಕ್ಕೆ ನಿಮಗೆ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಆಗಿರ್ತದೆ. ಸೊ ಅದೆಲ್ಲ ಈ ಜನ್ಮದಲ್ಲೀಗ ನೀವು ಅದನ್ನು ಮುಕ್ತ ಮಾಡಿಸ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ನೀವು ಜ್ಯೋತಿಷದಲ್ಲಿ ಪರಿಹಾರ ಮಾಡಿದಿರಿ, ಮತ್ತೊಂದು ಪರಿಹಾರ ಮಾಡಿದಿರಿ, ನೀವು ಪೂಜೆ ಮಾಡಿದಿರಿ, ನೀವು ಮನೆ ವಾಸ್ತು ಮಾಡಿದಿರಿ, ಎಲ್ಲ ಓಕೆ ಪರವಾಗಿಲ್ಲ. ಬಟ್ ಆ ರಿಸಲ್ಟ್ ಬರಬೇಕು ತಾನೆ, ಆ ಎತ್ತರದ ಮಟ್ಟಕ್ಕೆ ಹೋಗಬೇಕು ತಾನೆ, ಅಷ್ಟು ಸ್ಯಾಟಿಸ್ಫೈಡ್ ಬರಬೇಕು ತಾನೆ, ಹಣಕಾಸು ಗಳಿಕೆ ಆಗಬೇಕು ತಾನೆ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಡೆಟ್ಸ್ ಏನುಂಟು ಅದರಲ್ಲಿ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಏನಾಗುತ್ತೆ, ಆ ಒಂದು ಋಣವನ್ನು ತೀರಿಸುವಂಥ ಕೆಲಸವನ್ನು ನೀವು ಮಾಡಿದಾಗ, ಅದು ಕೂಡ ಮಕರ ಲಗ್ನದವ್ರು ಮಾಡಿದಾಗ ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 20-29 ಸೀರೀಸನ್ನು ನೋಡ್ಕೊಳ್ಳಿ, 22-29 ಸೀರೀಸ್. ಪಡಬಾರದ ಕಷ್ಟಪಟ್ಟಿರ್ತಾರೆ ಇವರೆಲ್ಲ, ಪಡಬಾರದ ಕಷ್ಟ. ಅವ್ರು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸ್ನೇಹಿತರ ಮುಖಾಂತರನೇ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಹಣಕಾಸಿನ ವಿಚಾರದಲ್ಲಿ ಮೋಸ ನಡೆಯುತ್ತೆ, ಫ್ರೆಂಡ್ಸ್ ಅಂತ ತುಂಬಾ ತಲೆಗೆಡಿಸ್ಕೊಂಡು ಅದರ ಮುಖಾಂತರ ಅಪಮಾನ ಅವಮಾನಗಳನ್ನು ನೀವು ಎದುರಿಸ್ತೀರಾ 22-29 ಸೀರೀಸಲ್ಲಿ ಅಲ್ವಾ. ಚೆಕ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. ಬಹಳಷ್ಟು ತೊಂದರೆಗಳು, ಮನೆ ಚೇಂಜ್ ಆಗಿರುವಂಥದ್ದು, ಮನೆ ಬಿಟ್ಟು ದೂರ ಹೋಗಿರುವಂಥದ್ದು ಎಲ್ಲವೂ ಕೂಡ ಅದರ ಮುಖಾಂತರ ಕ್ರಿಯೇಟ್ ಆಗಿರ್ತದೆ ರೈಟ್ ತಾನೆ. ಓಕೆನ, ಅಲ್ಲಿ ಕೂಡ ನಿಮಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಈ ಫ್ರೆಂಡ್ಸ್, ಆನಂತರ ವಿದ್ಯೆ, ನಿಮ್ಮ ಕುಟುಂಬ ಜೀವನ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿರ್ತದೆ, ತೊಂದರೆಗೊಳಗಾಗಿರ್ತದೆ. ನಿಮ್ಮ ಕಾರ್ಯಕ್ಷೇತ್ರ ಸಮೇತ ತೊಂದರೆಗೊಳಗಾಗಿರ್ತದೆ, ಕಾರ್ಯಕ್ಷೇತ್ರ ಸಮೇತ ಅಲ್ಲೋಲ ಕಲ್ಲೋಲವಾಗಿರ್ತದೆ. ಗೊತ್ತಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅಂತ, ಗೊತ್ತಿಲ್ಲ ನೀವು ಹೇಗೆ ಹೋಗಬೇಕಂತ, ಗೊತ್ತಿಲ್ಲ ನಿಮಗೆ ಸರಿಯಾದ ರಸ್ತೆ ಯಾವುದು ಅದು ಗೊತ್ತಿರೋದಿಲ್ಲ, ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಸ್ನೇಹಿತರು ಮೋಸ ಮಾಡಿರ್ತಾರೆ, ಸ್ನೇಹಿತರ ಮುಖಾಂತರ ಸಮಸ್ಯೆ ಅನುಭವಿಸ್ತೀರಾ, ಪ್ರೀತಿ ಪ್ರೇಮ ಎಲ್ಲವೂ ಕೂಡ ತಳ ಹಿಡಿದು ಹೋಗುತ್ತೆ, ಯಾವುದೇ ಕಾರಣಕ್ಕದು ಆಗುವುದಿಲ್ಲ. ಮದುವೆ ಆದರೆ ಮತ್ತೆ ಕೇಳೋದೇ ಬೇಡ, ವಿಶೇಷ ರೀತಿ ಪ್ರಾಬ್ಲಮನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ 20 ಸೀರೀಸಲ್ಲಿ. ಅಂದರೆ 22-29 ರನ್ನಿಂಗ್ ಆಗಬೇಕಾದ್ರೆ, ನೀವೇನಾದರೂ ಮದುವೆ ಆದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಉಂಟು ರೈತಾನೆ. ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಮಕರ ಲಗ್ನ ಉಂಟಪ್ಪ ನನಗೆ, ಈಗ 20 ಸ್ಟಾರ್ಟ್ ಆಗಿದೆ ಅಷ್ಟೇ, ವಿಜಯರಾಜ ಹೆದರ್ಸ್ತಾ ಇದ್ದರೆ ನಾನು ನಿಮಗೆ ಪರಿಹಾರ ಕೂಡ ಹೇಳಿಕೊಡ್ತೇನೆ. ಯಾಕಂದರೆ ಅದು ಫ್ಯಾಕ್ಟ್ ಅಂತ ಹೇಳ್ತೇನೆ, ಯಾಕಂದರೆ ನೀವು ಮುಂದೆ ಅನುಭವಿಸ್ಲಿಕ್ಕೆ ತಯಾರಾಗ್ತೀರಾ, ಮುಂದೆ ಅನುಭವಿಸುವಂಥ ಸಾಧ್ಯತೆ ಉಂಟು. ಅದಕ್ಕೆ ಈಗಲೇ ಪ್ರಿಕಾಷನ್ ತಗೊಂಡಾಗ ಡೆಫಿನೆಟಾಗಿ ಆ ಒಂದು ಏನು ಸಮಸ್ಯೆಯನ್ನು ಅನುಭವಿಸ್ತೀರಾ, ಸಮಸ್ಯೆಯಿಂದ ಮೇಲೆ ಬರಲಿಕ್ಕೆ ಶುರು ಆಗ್ತೀರಾ ರೈಟ್ ತಾನೆ. ಓಕೆ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಎಲ್ಲದರಲ್ಲೂ ಕೂಡ ಬಹಳಷ್ಟು ಅರ್ಥಗಳು ಇದ್ದೇ ಇರ್ತಾವಲ್ಲ, ಸುಮ್ಮನೆ ಅಂತೂ ಖಂಡಿತ ಅಲ್ಲ ಅಲ್ವಾ. ಎಕ್ಸ್ಪೀರಿಯೆನ್ಸ್ ಇರ್ತಾನೆ ಅದೆಲ್ಲವೂ ಕೂಡ, ಎಲ್ಲವೂ ಕೂಡ ನಾನು ಏನು ಇಲ್ಲಿ ಮಾತಾಡ್ತೇನೆ ಅದೆಲ್ಲ ಒಂದಷ್ಟು ಜಾತಕಗಳನ್ನು ನೋಡ್ಕೊಂಡು ಅಲ್ವಾ. ನೀವೇ ಲೆಕ್ಕ ಮಾಡಿ, ಒಂದು 10 ವರ್ಷದಿಂದ ನಾನು ಮಾಧ್ಯಮದಲ್ಲಿದ್ದೇನೆ ಅಂದಾಗ ನಾನು ಎಷ್ಟು ಜಾತಗಳನ್ನು ಇಷ್ಟುವರೆಗೆ ಸ್ಟಡಿ ಮಾಡಿರ್ಬೋದು, ಅದಕ್ಕಿಂತ ಮುಂಚಿನ ಲೆಕ್ಕ ಬಿಟ್ಟು ಬಿಡಿ ರೈಟ್ ತಾನೆ. ಅದಕ್ಕೆ ಅದರ ನಂತರದ ಲೆಕ್ಕ ತಗೊಂಡಾಗ ಎಷ್ಟು ಜಾತಕ ಸ್ಟಡಿ ಮಾಡಿರ್ಬೋದು ರೈಟ್ ತಾನೆ, ಎಷ್ಟು ಜಾತಕದ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿರಬೇಕು ತಾನೆ. ಸೊ ಸುಮ್ಮನೆ ಅಂತ ಹೇಳಲಿಕ್ಕಾಗಲ್ಲ, ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ. ಅದರ ಜೊತೆಗೆ ಅರ್ಥ ಮಾಡ್ಕೊಳ್ಬೇಕು, ಇಂಥ ಹಲವಾರು ಜಾತಕಗಳನ್ನು ನೋಡಿನೇ ಇದನ್ನು ಡಿಸಿಷನ್ ತಗೊಂಡಿರುವಂಥದ್ದಲ್ವಾ. ಅದಕ್ಕೋಸ್ಕರ ನೀವು ಅದನ್ನು ಟ್ರೈ ಮಾಡಿ ನೋಡಿ, ಅದೆಲ್ಲ ಉಂಟಾ ಇಲ್ವಾ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ, ಉಂಟಾ ಇಲ್ವಾ. ನಿಮಗೆ ಮಕರ ಲಗ್ನ ಅಂತ ಗೊತ್ತಿದ್ರೆ ನಾನು ಹೇಳಿದ ವಿಷಯಗಳು ಕೂಡ ಡೆಫಿನೆಟ್ ಆಗಿ ಅಲ್ಲಿ ಇದ್ದೇ ಇರ್ತವೆ ರೈಟ್ ತಾನೆ. ಓಕೆನಾ, ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು. ಯಾಕಂದರೆ ಮಕರ ಲಗ್ನದವ್ರಿಗೆ ಶುಕ್ರನೊಬ್ಬನೇ ಯೋಗಕಾರಕ, ಶುಕ್ರನಿಂದಲೇ ಒಳ್ಳೆ ಫಲ, ಶುಕ್ರನೇ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ತಂದು ಕೊಡ್ತಾನೆ, ಪರವಾಗಿಲ್ಲ. ಬಟ್ 20-29 ಸೀರಿಯಸಲ್ಲಿ ಶುಕ್ರ ಕೆಲಸ ಮಾಡುವುದಿಲ್ಲ, ಶುಕ್ರ ಏನು ಮಾಡ್ತಾನೆ, ಆತ ವಿಶೇಷ ರೀತಿಯಲ್ಲಿ ನಿಮಗೆ ಬಾಧಾಧಿಪತಿಯಾಗಿ ಬರ್ತಾನೆ, ಬಾಧೆಯನ್ನು ಕೊಡ್ತಾನೆ. ಶುಕ್ರನಿಂದಲೇ ಬಾಧೆ, ಶುಕ್ರನಿಂದಲೇ ತೊಂದರೆಗಳು, ಅದರ ಮುಖಾಂತರ ಏನು ಸ್ತ್ರೀ ಮುಖಾಂತರ ತೊಂದರೆಗಳು ರೈಟ್ ತಾನೆ.
ಮುಖಾಂತರನೇ ಕನ್ಫರ್ಟಬಿಲಿಟಿ ಇಲ್ಲ, ಸ್ನೇಹಿತರ ಮುಖಾಂತರನೇ ತೊಂದರೆಗಳು, ಅದು ಅನುಭವಿಸಬೇಕಾದಂತಹ ಅನಿವಾರ್ಯತೆ. ಆನಂತರ ಪರವಾಗಿಲ್ಲ, ಬಟ್ 20 ರಿಂದ 29 ಸೀರೀಸ್ ಅಲ್ಲಿ ಶುಕ್ರ ಸಮೇತ ನಿಮಗೆ ಕೈ ಕೊಡುವಾಗ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ. ರೈಟ್ ತಾನೇ? ಓಕೆನಾ? ಸೋ ಗೊತ್ತಾಯ್ತು. ಹಾಗಾದರೆ ಮಕರ ಲಗ್ನದವರು 20 ರಿಂದ 29 ನಾನು ಹೇಳಿದ್ರೆ ಕೆಲಸ ಹುಡುಕಿ, ಕೆಲಸದಲ್ಲಿ ಹೋಗಿ, ಒಂದು ಎರಡು ಮೂರು ವಿಚಾರದಲ್ಲಿ ಪ್ರಿಕಾಷನ್ ತಗೊಳ್ಳಿ. ಒಂದನೇದಾಗಿ ಪ್ರೀತಿ ಪ್ರೇಮ ಅಂತ ತುಂಬ ತಲೆಗೆಡಿಸ್ಕೊಳ್ಬೇಡಿ, ಅನ್ಯಥಾ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮೋಸ ಆಗುತ್ತೆ, ಹುಡುಗಿಯರ ಮುಖಾಂತರ ಮೋಸ ಆಗುತ್ತೆ, ಡೆಫಿನೆಟ್ ಆಗಿ ನೀವು ತೊಂದರೆಯನ್ನು ಅನುಭವಿಸ್ತೀರಾ, ಅಪಮಾನ ಅವಮಾನಗಳು ಅನುಭವಿಸಿ ಅನುಭವಿಸ್ತೀರಾ. ಆನಂತರ ಮದುವೆ ವಿಚಾರದಲ್ಲಿ ಕೂಡ ಹೋಗಬೇಡಿ ಅಂತ ಹೇಳ್ತೇನೆ. ಮದುವೆ ವಿಚಾರ ಅದು ಕೂಡ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವ ಯೋಗ ಕ್ರಿಯೇಟ್ ಆಗಿರ್ತದೆ, ಅದು ಕೂಡ ನಾನು ಹೇಳಿದರೆ 30ರ ನಂತರಕ್ಕೆ ಅಂತ ಇಟ್ಟುಕೊಳ್ಳಿ. ಅದಕ್ಕಿಂತ ಮುಂಚೆ ಮದುವೆ ಅಲ್ವಾ, ಈಗ ಹುಡುಗಿಯರಾದರೆ ಮಾಡ್ಕೊಳ್ಬೋದು, ಬಟ್ ಜಾತಕವನ್ನು ತೋರಿಸಿ ಕನ್ಫರ್ಮ್ ಮಾಡಿಕೊಂಡು ನೀವು ಮದುವೆ ಆಗಬೇಕಾದಂಥ ಅನಿವಾರ್ಯತೆ ಉಂಟಲ್ವಾ. ಈಗ ಹುಡುಗರಾದರೆ 30ರ ನಂತರ ಮ್ಯಾರೇಜ್ ಮಾಡಿದರೆ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಈ ಜಾತಕಕ್ಕೆ ಮ್ಯಾರೇಜ್ ರಿಲೇಟೆಡ್ ಯಾವಾಗ ಒಳ್ಳೆಯ ಸಮಯ ಬರುತ್ತೆ ನಾನು ಹೇಳಬೇಕಾದ್ರೆ 29ನೇ ವಯಸ್ಸು 29 ಬರುವಾಗ ಮ್ಯಾರೇಜ್ನ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಅದು ಕೂಡ ಒಳ್ಳೆಯ ಸಮಯ ಅಂತೂ ಖಂಡಿತ ಅಲ್ಲ. 30ರ ನಂತರದ ದಿನಗಳೇನುಂಟು ಅದು ಬಹಳ ಆಶಾದಾಯಕ. ಆ ಮೂಮೆಂಟಲ್ಲಿ ನೀವು ಖಂಡಿತ ಮ್ಯಾರೇಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಮತ್ತು ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಅದು ಸುಖಮಯವಾಗಿರ್ತದೆ. ಇಲ್ಲಾಂದರೆ ನಿಮಗೆ ಈಗ 20ರ ಸೀರೀಸಲ್ಲಿ ಅಂದರೆ 20ರಿಂದ 29ರಲ್ಲಿ ನೀವು ಮ್ಯಾರೇಜ್ ಮಾಡಿಕೊಂಡ್ರೆ ನೀವು ಬಹಳಷ್ಟು ಅಬ್ಸ್ಟಕಲ್ಸನ್ನು ಅನುಭವಿಸಬೇಕಾಗುತ್ತೆ. ಅಪಮಾನ ಅವಮಾನಗಳು, ಭೂಮಿ ವಿಚಾರ, ಮನೆ ವಿಚಾರ, ಎಲ್ಲ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸ್ಟೆಬಿಲಿಟಿ ಬರುವುದು ಯಾವಾಗ? ಕಡಿಮೆ ಅಂದರೂ ಕೂಡ 33ನೇ ವಯಸ್ಸು ರನ್ನಿಂಗ್ ಆಗಬೇಕು. 33ನೇ ವಯಸ್ಸು ರನ್ನಿಂಗ್ ಆದ ನಂತರ ನಿಮ್ಮ ಮದುವೆ ಜೀವನ, ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರ ಸ್ವಲ್ಪ ಮಟ್ಟಿಗೆ ಶಾಂತತೆಗೆ ಬರಲಿಕ್ಕೆ ಶುರುವಾಗುತ್ತೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಅಮ್ಮ ನಮಸ್ತೆ. ನಮಸ್ತೆ ಸರ್. ಸರ್, ನಾವು ಮಂಗಳೂರಿಂದ. ಓಕೆ. ನಂಗೆ ಅದ್ರೆ ಜಾಬ್ ಯಾವ್ದು ಕೂಡ ಸೆಟ್ ಆಗುದಿಲ್ಲ ಸರ್. ಓಕೆ, ನಿಮ್ಮ ಹೆಸರು ಹೇಳಿ. ಮಾ ಹೆಸರು ವಿಜಯ ಅಂತ ಹೇಳಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 16/5/1980. ಸಮಯ ಹೇಳಿ. ಮಾ 2:30 ಸರ್, 3 ಮಧ್ಯಾಹ್ನ. ಹುಟ್ಟಿದೆಲ್ಲಿ? ಮಾ ಹುಟ್ಟಿದ ಹುಟ್ಟಿದೆಲ್ಲಿ ತಾಯಿ? ಮಂಗಳೂರಲ್ಲಿ. ಓಕೆ, ಜಾತಕ ನೋಡಿ. ಜಾತಕ ಏನ್ ಹೇಳುತ್ತಪ್ಪ, ಜಾತಕ ಮೃಗಶಿರ ನಕ್ಷತ್ರ ಎರಡನೇ ಪಾದ, ರೈಟಾ? ವೃಷಭ ರಾಶಿ, ರೈಟ್ ತಾನೆ? ಓಕೆ. ಸೊ ಈಗ ಶನಿದೇಶ ನಡೀತಾ, ಶನಿದೇಶ ನಡೆಯುವಾಗ ಜಾಬ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಸೊ ಇನ್ನು ಕೂಡ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಇಂಡಿಕೇಶನ್. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿ. ಯಾವಾಗ ಗೊತ್ತಾ ನಿಮಗೆ? ಈ ಒಂದು ಮೇ ಬರಬೇಕಮ್ಮ, ಮೇ ತಿಂಗಳು ಬಂದಾಗ ಜಾಬ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದೀತು, ತುಂಬ ದೊಡ್ಡ ಮಟ್ಟಿಗೆ ಸಂಬಳ ಸಿಗುವುದು ಅದು ಇದು, ಇದರಲ್ಲಿ ಸದ್ಯದ ಮಟ್ಟಿಗೆ ಅಂತೂ ತೋರ್ತಾ ಇಲ್ಲಮ್ಮ. ಅದಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಂಡು ಹೋದಾಗ ಇದೇ ಬರುವ ಮೇ ತಿಂಗಳಲ್ಲಿ ಜಾಬ್ ಸಿಗುವಂಥ, ಅಂದರೆ ಮೇ ತಿಂಗಳ ನಂತರ, ಮೇ ತಿಂಗಳಿಂದ ಹಿಡಿದು ನಿಮಗೆ ಕಡಿಮೆ ಅಂದರೆ ಕೂಡ ಮೇಯಿಂದ ಹಿಡಿದು ಅದು ಆ ಒಂದು ಯೋಗ ಓಪನ್ ಅಪ್ ಆಗಿರ್ತದೆ. ಕಡಿಮೆ ಅಂದರೆ 2025ರವರೆಗೂ ಕೂಡ ಯೋಗ ಇದೆ. ಸೊ ಆ ಮೂಮೆಂಟಲ್ಲಿ ನೀವು ಜಾಬ್ಗೆ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಜಾಬ್ ಆಗುತ್ತೆ. ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟಮ್ಮ. ಅಷ್ಟೊಂದು ಮಾಡ್ಕೊಳ್ಳಿಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಓಕೆನಾ? ನೋ ಪ್ರಾಬ್ಲಮ್. ಓಕೆ, ಸರಿಮ್ಮ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟ್, ಬಂದ್ಬೇಡ. ಸೊ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಡ ಅಲ್ವಾ ಮದುವೆ ವಿಚಾರ ಬಂದಾಗ, ಯಾಕಂದರೆ ನೀವೊಂದು ವೇಳೆ ಆ ಸಮಯದಲ್ಲಿ ಮದುವೆ ಆದರೂ ಕೂಡ ಏನಾಗುತ್ತೆ, ಎಲ್ಲೊಂದು ಕಡೆ ನಿಮಗೆ ತೊಂದರೆ ಆಗ್ಬೋದು ಅಂತ ಹೇಳ್ತೇನೆ. ಸೊ ಗೊತ್ತಾಗುತ್ತೆ ನಿಮಗೆ, ರೈಟಾ? ಸೊ 20ರಿಂದ 29ರ ಸೀರೀಸಲ್ಲಿ ಆದಷ್ಟು ದೇವಿ ಟೆಂಪಲ್ಗೆ ಭೇಟಿ ಮಾಡಬೇಕಾಗುತ್ತೆ, ದೇವಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಅಲ್ಲಿ ಪೂಜೆಗಳನ್ನು ನಿರಂತರವಾಗಿ ಕೊಡಬೇಕಾಗುತ್ತೆ, ಅದರ ಜೊತೆಗೆ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ, ಅದರ ಜೊತೆಗೆ ಈ ಸಾರಿ ಸಾರಿ ಅಂದರೆ ಸೀರೆಯನ್ನು ಮತ್ತು ಕುಪ್ಪಸವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಾದ ಅನಿವಾರ್ಯತೆ. ಆ ಮೂಮೆಂಟಲ್ಲಿ ನಿಮಗೆ 20ರಿಂದ 29ರಲ್ಲಿ ಏನೆಲ್ಲ ದೊಡ್ಡ ಮಟ್ಟಿಗೆ ಅಬ್ಸ್ಟಕಲ್ಸ್ ಬರಬೇಕು, ತೊಂದರೆಗಳು ಬರಬೇಕು, ಸಮಸ್ಯೆಗಳನ್ನು ಎದುರಿಸ್ತೀರಾ, ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮಕರ ಲಗ್ನದವರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಫೇವರೇಬಲ್ದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ. ಯಾಕಂದರೆ ನಿಮ್ಮ ಜಾತಕ ಏನಿರ್ತದೆ, ಶನಿ ಮಹತ್ವವನ್ನು ಹೊಂದಿರತಂಥ ಜಾತಕ. ಯಾಕಂದರೆ ಲಗ್ನಾಧಿಪತಿನೇ ಶನಿ ಆಗಿರ್ತಾನೆ ಅಲ್ವಾ. ಈಗ ಶನಿ ನೋಡಿ ಗೋಚರದಲ್ಲಿ ಅಲ್ಲೇ ಬಂದುಬಿಟ್ಟಿದ್ದಾನೆ ಅಲ್ವಾ, ಮಕರ ರಾಶಿಯಲ್ಲಿ. ಈಗ ಶನಿ ಅಂತೂ ಹೋಗ್ತಾ ಇದ್ದಾನೆ, ವಿಷಯ ಬೇರೆ. ಬಟ್ ಶನಿ ಆಧಾರಿತ ಲಗ್ನವಾಗಿರುವಾಗ ಅಲ್ಲಿ ಮೆಹನತ್ ಮಾಡದೆ ಕಷ್ಟಪಡದೆ ಯಾವುದು ಕೂಡ ನಿಮ್ಮ ಪಾಲಿಗೆ ದೊರೆಯುವುದು ದುಸ್ತರವಾಗುತ್ತೆ. ಅದಕ್ಕೋಸ್ಕರ ನೀವು ಮೆಹನತ್ ಮಾಡಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ, ತೊಂದರೆ ಅನುಭವಿಸ್ಬೇಕಾಗುತ್ತೆ, ಕೆಲವೊಮ್ಮೆ ಅಪಮಾನ ಅವಮಾನಗಳನ್ನು ಅನುಭವಿಸ್ಬೇಕಾಗುತ್ತೆ. ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೂ ಕೂಡ ಅಪಮಾನ ಅವಮಾನಗಳು ನಿಮ್ಮ ಪಾಲಿಗೆ ಬಂದೇ ಬರ್ತವೆ. ಬಟ್ ನೀವು ಅದನ್ನೆಲ್ಲ ಧಿಕ್ಕರಿಸಿ ಹೋದಾಗ, ನೀವು ಅದನ್ನೆಲ್ಲ ಎದುರಿಸ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗುತ್ತೆ. ರೈಟ್ ತಾನೇ? ಓಕೆ, ನಾ ಶುಕ್ರನೊಬ್ಬನೇ ಯೋಗ ಕಾರಕನಾಗಿರುವುದರಿಂದ ಯಾವಾಗಲೂ ನೀವು ಸ್ತ್ರೀಯರಿಗೆ ಗೌರವವನ್ನು ಕೊಡೋದು, ಸ್ತ್ರೀಯರನ್ನ ಗೌರವಯುತವಾಗಿ ನೋಡಿಕೊಳ್ಳುವುದು, ನಿಮ್ಮ ಅಕ್ಕನಿಗೆ ಮರ್ಯಾದೆಯನ್ನು ಕೊಡುವುದು, ಅಥವಾ
ಮದುವೆಯಾದ ನಂತರ ಹೆಂಡತಿಗೆ ಮರ್ಯಾದೆ ಕೊಡೋದು ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋದು ಇದೆಲ್ಲವೂ ಕೂಡ ನಿಮಗೆ ಆಶಾದಾಯಕ ಅಲ್ವಾ ನಿಮ್ಮ ನಿಮ್ಮ ಜಾತಕಕ್ಕೆ ಮತ್ತೆ ಜೀವನಕ್ಕೆ ಅದು ಪೂರಕವಾಗಿ ವರ್ಕ್ ಆಗುತ್ತೆ ಪೂರಕವಾಗಿ ಅದು ಕೆಲಸ ಮಾಡುತ್ತೆ ಇಷ್ಟನ್ನು ಮಾಡ್ಕೊಂಡಾಗ ಅಂದ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತಲ್ದೆ ತಯಾರಾದ್ರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ರೈಟ್ ತಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ 20ರಿಂದ 29 ಸೀರೀಸಲ್ಲಿ ಮನೆ ಬಿಟ್ಟು ದೂರ ಹೋಗುವಂಥ ಯೋಗ ಮನೆ ಬಿಟ್ಟು ದೂರ ಹೋಗಿ ಕೆಲಸ ಮಾಡ್ಕೊಳ್ಳುವಂಥ ಯೋಗ ಅಲ್ಲಿ ಫ್ರೆಂಡ್ಸ್ ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಳ್ಳುವಂಥ ಯೋಗ ಅದರ ಮುಖಾಂತರ ಅಪಮಾನ ಅವಮಾನಗಳನ್ನು ನೀವು ಅನುಭವಿಸುವಂಥ ಯೋಗ ಎಲ್ಲವೂ ನಿಮ್ಮ ಪಾಲಿಗಿರುತ್ತೆ ಬಟ್ ನಾನು ಹೇಳಿದ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಅದರಲ್ಲಿ ಏನೆಲ್ಲ ಸಮಸ್ಯೆ ಬರಲಿಕ್ಕುಂಟು ಆ ಸಮಸ್ಯೆ ತಕ್ಕ ಮಟ್ಟಿಗೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರನೇ ಈ ಒಂದು ಮಕರ ಲಗ್ನದವರು 20ರಿಂದ 29ರಲ್ಲಿ ಎಷ್ಟೆಲ್ಲ ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿರ್ತಾರೆ ತೊಂದರೆ ಅವ್ರಿಗೆ ಲೈಫ್ ಲಾಂಗ್ ಅದು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫ್ ಲಾಂಗ್ ತೊಂದರೆ ಕ್ರಿಯೇಟ್ ಅದಕ್ಕೇನೆ ಅವ್ರಿಗೆ ಏನಾಗಿರ್ತದೆ ಮದುವೆ ಆದಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾತೋ ಏನಾಗುತ್ತೆ ಯಾತೋ ಡಿವೋರ್ಸ್ಗೆ ಬರ್ಬೋದು ಅದು ನಿಮ್ಮ ಮ್ಯಾರಿಡ್ ಲೈಫ್ ಓಕೆ ಯಾಕೆ ಅಲ್ಲಿ ಶಾಪವನ್ನು ತಗೊಂಡಿದ್ದೀರಾ ಅಲ್ವಾ ಸ್ತ್ರೀಮುಖದ ಶಾಪ ತಗೊಂಡಿದ್ದೀರಾ ಅಥವಾ ನಿಮ್ಮ ಪತ್ನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಪತಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮ್ಮ ವೈವಾಹಿಕ ಜೊತೆ ಏನಾದರೂ ಒಂದು ಬಿರುಕು ಬರೋದು ಅಂತೂ ಪಕ್ಕ ಒಂದು ವೇಳೆ ಸ್ತ್ರೀ ಶಾಪ ಇಲ್ಲ ಅದನ್ನು ನಿವಾರಣೆ ಮಾಡ್ಕೊಂಡಿದ್ದೇನೆ ಓಕೆ ನೋ ಪ್ರಾಬ್ಲಮ್ ಚೆನ್ನಾಗಿರ್ತೀರ ಅಂತ ಸಮಸ್ಯೆ ಕ್ರಿಯೇಟ್ ಆಗಲ್ಲ ರೈಟ್ ತಾನೇ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಾನು ಶಾಂತ ಅಂತ ಮಂಗಳೂರಿಂದ ಓಕೆ ಮಗಳ ಬಗ್ಗೆ ಕೇಳಲಿಕ್ಕೆ ಆಯ್ತಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಸರ್ ನಿರೀಕ್ಷಾ 17/7/1999 ಅದು ಜಾಬ್ ಮತ್ತೆ ಮದುವೆದ ಬಗ್ಗೆ ಕೇಳಲಿಕ್ಕೆ ಆಯ್ತಮ್ಮ ಸಮಯ ಹೇಳ್ಬೋದಾ 17/7 ಸಮಯ ರಾತ್ರಿ 2:30ಕ್ಕೆ ನಕ್ಷತ್ರ ಹೇಳಿಮ್ಮ ಉಪ ನಕ್ಷತ್ರ ಸಿಂಹರಾಶಿ ಓಕೆ ಕರೆಕ್ಟ್ ತಾನೆ ಅದು ಪುಬ್ಬ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಎರಡನೇ ಪಾದ ಸಿಂಹರಾಶಿ ಮತ್ತು ಒಂದು ವೃಷಭ ಲಗ್ನ ಜಾತಕ ಓಕೆ ಮಗಳಿಗೆ ಹೆಸರಿಟ್ಟಿಲ್ವಮ್ಮ ನಿರೀಕ್ಷಾ ಹಾಂ ನಿರೀಕ್ಷಾ ಅಂತ ಹೆಸರು ಓಕೆ ಓಕೆ ಪರವಾಗಿಲ್ಲ ನಿರೀಕ್ಷಾ ಅಂತ ಮೊದಲೇ ಹೇಳಿದ್ದಾರೆ ಓಕೆ ತೊ ನಿರೀಕ್ಷಾ ಅಂತ ಹೆಸರಿಟ್ಟುಕೊಂಡಾಗ ಈ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇನ್ನಷ್ಟು ನಿರೀಕ್ಷೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟಮ್ಮ ಮದುವೆಯನ್ನು ಈ ಜಾತಕಕ್ಕೆ ವೃಷಭ ಲಗ್ನ ಜಾತಕ ದಯವಿಟ್ಟು ಅರ್ಜೆಂಟಾಗಿ ಮದುವೆ ಮಾಡಲಿಕ್ಕೆ ಹೋಗಬೇಡಿ ತಾಯಿ ಅವ್ರ ಕೆಲಸಕ್ಕೆ ಹೋಗಲಿ ಕೆಲಸದಲ್ಲಿ ಫಿಕ್ಸ್ ಆಗಲಿ ಕೆಲಸದಲ್ಲಿ ಒಂದು ಸ್ಟೆಬಿಲಿಟಿ ಬರಲಿ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಮ್ಮ ಆ ನಂತರ 25-26 ಬಂದ ನಂತರ ಮದುವೆಗೆ ಪ್ರಯತ್ನ ಮಾಡಿಮ್ಮ ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾಯಿ ಓಕೆನಾ ಜಾಬಿಗಂತೂ ಹೋಗಿಯೇ ಹೋಗ್ತಾರಮ್ಮ ಅದು ಪ್ರಾಬ್ಲಮ್ ಇಲ್ಲ ಜಾಬಿಗೆ ಸಂಬಂಧಪಟ್ಟು ಅವ್ರಿಗೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ಜಾಬ್ ಸಿಗುವಂಥ ಯೋಗ ಆಲ್ರೆಡಿ ಬಂದು ನಿಂತಿದೆ ಈಗ ಅವ್ರಿಗೆ ಚಂದ್ರನಲ್ಲಿ ಶನಿ ಭುಕ್ತಿ ನಡೀತಾ ಉಂಟು 2000 ಅಂದರೆ ಜುಲೈ ಒಳಗಡೆ ಜಾಬ್ ಅಂತೂ ಆಗುತ್ತಮ್ಮ ಪರವಾಗಿಲ್ಲ ಬಟ್ ನೀವು ಮದುವೆ ವಿಚಾರದಲ್ಲಿ ಏನಾದರೂ ಹೋಗ್ತೇನೆ ಅಂದಾಗ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಮ್ಮ ಮದುವೆ ವಿಚಾರದಲ್ಲಿ ಹೋಗುವಂತಿಲ್ಲ ಅಂತ ಹೇಳ್ದೇನೆ 26 ನಂತರ ಮದುವೆಗೆ ಪ್ರಯತ್ನ ಮಾಡಿಮ್ಮ ಒಳ್ಳೇದಾಗುತ್ತೆ ಜಾಬ್ ಅಂತೂ ಜುಲೈ ಒಳಗಡೆ ಸಿಗುತ್ತಮ್ಮ ಒಳ್ಳೇದಾಗುತ್ತೆ ರೈಟಾ ರೈಟ್ ಅಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ವೃಷಭ ಲಗ್ನ ಜಾತಕ ತುಂಬ ಸುಲಭ ಅಲ್ಲ ಮದುವೆ ಮಾಡುವಂಥದ್ದು ಓಕೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ರೈಟ್ ಗೊತ್ತಾಯ್ತು ಹಾಗಾದರೆ ಮಕರ ಲಗ್ನಕ್ಕೆ ಅಲ್ವಾ ಮಕರ ಲಗ್ನದವ್ರಿಗೆ ಯಾವತ್ತು ಮಕರ ಲಗ್ನ ನೆನ್ಪಿಟ್ಕೊಳ್ಳಿ ಡೌನ್ ಟು ಅರ್ತ್ ಇರಬೇಕಾಗುತ್ತೆ ಆದಷ್ಟು ಕೂಲ್ ನೇಚರನ್ನು ಇಟ್ಕೊಳ್ಬೇಕಾಗುತ್ತೆ ಯಾರನ್ನು ಕೂಡ ಹೀಯಾಳಿಸುವ ಆಗಿಲ್ಲ ಯಾರ ಬಗ್ಗೆ ಕೂಡ ನೀವು ಕೆಟ್ಟ ಮಾತುಗಳನ್ನು ಆಡುವ ಹಾಗಿಲ್ಲ ಹಿಂದಿನಿಂದ ಆಡಿಕೊಳ್ಳುವ ಹಾಗಿಲ್ಲ ನಾನೇ ನನ್ನದು ನನಗೇನೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಸೊ ಇದನ್ನು ಮಾಡಿಕೊಳ್ಳುವ ಹಾಗಿಲ್ಲ ಅಂದರೆ ನಿಮ್ಮ ಲೈಫು ಪರವಾಗಿಲ್ಲ ಯಾಕಂದರೆ ನಿಮ್ಮ ಜಾತಕಕ್ಕೆ ನಾನು ಮೊದಲೇ ಹೇಳಿದ್ದೇನೆ ಗುರುವಿನಿಂದ ನೀಚ ಫಲ ಗುರು ತೊಂದರೆಗೊಳಗಾಗಿರ್ತಾನೆ ಗುರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಪ್ರಾಸ್ಪರಿಟಿ ಬರಲಿಕ್ಕೆ ಬಿಡುವುದಿಲ್ಲ ಅಬಂಡೆನ್ಸ್ ಬರಲಿಕ್ಕೆ ಬಿಡುವುದಿಲ್ಲ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಗುರು ಹಿರಿಯರಿಂದ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಸೊ ನಿಮಗೆ ಸಿಕ್ಕಿದ ಗುರುಗಳು ಸಮೇತ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅಥವಾ ಅವರಿಂದ ಏನು ಕೂಡ ಕಲೀಲಿಕ್ಕೆ ಸಿಗದೇ ಇರ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಆ ಗುರು ಜನ ಅಂತ ಏನಿದೆ ಅಥವಾ ಗುರು ಅಂತ ಏನಿರ್ತಾರೆ ಅವರನ್ನು ಬಹಳ ಚೆನ್ನಾಗಿಟ್ಕೊಳ್ಳಿ ಅವರ ಸೇವೆಯನ್ನು ಮಾಡಿ ಅವರನ್ನು ಬಾರಿ ಬಾರಿಗೂ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಗುರುವಿನ ಸೇವೆ ಮಾಡಿ ಗುರುವಾರ ದಿವಸ ಪವಿತ್ರವಾಗಿಟ್ಕೊಳ್ಳಿ ನಿಮ್ಮಲ್ಲಿದ್ದಂಥ ನಾಲೆಜನ್ನು ಒಂದಷ್ಟು ಜನಕ್ಕೆ ಹಂಚಲಿಕ್ಕೆ ಪ್ರಯತ್ನ ಮಾಡಿ ನೀವು ಎದ್ದು ನಿಲ್ತೀರ ಲೈಫಲ್ಲಿ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿದೆ ಎಲ್ಲಿವರೆಗೆ ಮಕರ ಲಗ್ನ ಇಷ್ಟ ಅಂದರೆ ನೆನ್ಪಿಟ್ಕೊಳ್ಳಿ ಗುರು ಸೇವೆ ಮಾಡಿಲ್ಲ ನಿಮಗೆ ನಿಮ್ಮಲ್ಲಿ ಇದ್ದಂತಹ ವಿದ್ಯೆಯನ್ನು ಬೇರೆಯವರಿಗೆ ನೀವು ಹಂಚಲಿಲ್ಲ ಬಲೆ ನೀವು ಹಣ ತೆಗೆದುಕೊಂಡು ಹಂಚಿ ಬಟ್ ಅದು ಕನ್ಫರ್ಟ್ ಇರಬೇಕು ಅಂದರೆ ಅವರಿಗೆ ಹಣ ಕೊಡುವಾಗ ಅದು ನೋವಾಗಬಾರ್ದು ತುಂಬ ಹಣ ತಗೊಳ್ತಾ ಅದು ಆಗಬಾರ್ದು ಕಡಿಮೆ ಹಣಕ್ಕೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ನೋಡಿ ಗುರು ಯಾವ ರೀತಿಯಲ್ಲಿ ವರ್ಕ್ ಆಗ್ತಾನೆ ಯಾವ ರೀತಿಯ ರಿಸಲ್ಟನ್ನು ಪಡ್ಕೊಳ್ತೀರಾ ಯಾವ ರೀತಿಯಾಗಿ ನೀವು ಪ್ರಾಸ್ಪರಿಟಿಯನ್ನು ಪಡ್ಕೊಳ್ತೀರಾ ಲೈಫಲ್ಲಿ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಲೈಫಿನ ಕೆಲವು ರಹಸ್ಯಗಳು ಅದರ ಮುಖಾಂತರ ಅಡಗಿರ್ತವೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ಇಟ್ಟನೇ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ 30ರಿಂದ 39ರ ಸೀರೀಸ್ ನಿಮ್ಮ ಪಾಲಿಗೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕು ಮ್ಯಾರೇಜ್ ಆಗುವಂಥ ಯೋಗ ಕ್ರಿಯೇಟ್ ಆಗಿರ್ತದೆ ಮ್ಯಾರೇಜ್ ಅಂತೂ ಆಗಿ ಆಗ್ತೀರಾ ಮನೆ ಚೇಂಜ್ ಆಗುವಂಥ ಯೋಗ ಇದೆ ಅಥವಾ ಮನೆ ಮಾಡುವಂಥ ಯೋಗ ಇದೆ ಅದಂತೂ ಆಗುತ್ತೆ ನಿಮಗೆ ತಕ್ಕ ಮಟ್ಟಿಗೆ ಲಗ್ಸುರಿ ಆದಂಥ ಲೈಫ್ ನಿಮ್ಮ ಪಾಲಿಗೆ ಬರ್ಬೋದು ಎಲ್ಲ ಸಮಸ್ಯೆಗಳನ್ನು ದಾಟಿಕೊಂಡು ಹೋಗುವಂಥ ಯೋಗ ಭಾಗ್ಯ
ಮೂವತ್ತರಿಂದ ಮೂವತ್ತೊಂಬತ್ತು ಕ್ರಿಯೇಟ್ ಆಗುತ್ತೆ. ಆಯ್ತಾ, ಅಲ್ಲಿ ಕೂಡ ವಿಶೇಷವಾಗಿ ಗುರು ಅಂತೂ ಕೆಲಸ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ, ಗುರು ಕೆಲಸ ಮಾಡ್ತಾನೆ. ತಂದೆಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತಂದೆ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತಂದೆಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ತಂದೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ಬೋದು ಅಂಥ ಸಮಸ್ಯೆಗಳು ಇರ್ತವೆ, ಇಲ್ಲ ಅಂತೇನಿಲ್ಲ. ಬಟ್ ನೀವು 20-29 ಸೀರೀಸ್ ಮತ್ತು 30-39 ಸೀರೀಸನ್ನು ಕಂಪೇರ್ ಮಾಡಿದಾಗ 32-39 ಸೀರೀಸ್ ಅಯ್ಯಬ್ಬ ಅಂದಾಗೆ, ಓ ಯಾಕೋ ಗೊತ್ತಿಲ್ಲಪ್ಪ, ದೊಡ್ಡ ಸಮಸ್ಯೆಗಳಿಂದ ನಾನು ಪಾರಾಗಿ ಇಲ್ಲಿವರೆಗೆ ಬಂದಿದ್ದೇನೆ ಅನ್ನಿಸುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದರೆ ನಿಮಗೆ 32-39 ಏಜ್ ಸೀರೀಸ್ ಏನುಂಟು ಈಸ್ ಅ ಮೋಸ್ಟ್ ಫೇವರೇಬಲ್ ಆಗುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಶುಕ್ರನ ಸಂಪೂರ್ಣ ಅನುಗ್ರಹ ನಿಮ್ಮ ಪಾಲಿಗೆ ಇರ್ತದೆ, ಬಟ್ ಅಲ್ಲಿ ಬುಧನಿಂದ ಪ್ರಾಬ್ಲಮ್ ಕೂಡ ಇರ್ತದೆ. ಸೊ ಬುಧನನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಬುಧ ಅಂದರೆ ನರಕ್ಕೆ ಸಂಬಂಧಪಟ್ಟಂಥ ದೋಷಗಳು, ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ಸ್, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ಸ್, ಇದೆಲ್ಲ ಬರುವಂಥ ಸಾಧ್ಯತೆ ಇರ್ತದೆ. ಅದನ್ನೆಲ್ಲ ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಬುಧನನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳಿ, ಆಗ ಬುಧ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಬಟ್ ನಾನು ಹೇಳ್ತೀನಿ ನಿಮಗೆ, ಮಕರ ಲಗ್ನದವರಿಗೆ ಒಂದಷ್ಟು ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬೆರೆಯುವಂಥದ್ದು, ತಗ್ಗಿ ಬಗ್ಗಿ ನಡೆಯುವಂಥದ್ದು, ಡೌನ್ ಟು ಅರ್ತ್ ಇರುವಂಥದ್ದು ಈಸ್ ಅ ಮೋಸ್ಟ್ ಫೇವರಬಲ್ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಗೊತ್ತಾಯಿತು. ಸೊ ಮಕರ ಲಗ್ನದ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. 32-39 ಇಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ಆಗ್ತದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರ್ತದೆ. ಆ 20-29 ಏನೆಲ್ಲ ಸಮಸ್ಯೆ ಅನುಭವಿಸಿ ಆ ಸಮಸ್ಯೆ ಎಲ್ಲ ಖತಮಾಗಿ ಒಂದು ಹೊಸ ಜೀವನ ನಿಮ್ಮ ಪಾಲಿಗೆ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ. ಶುಕ್ರನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ವಿಶೇಷ ರೀತಿಯಲ್ಲಿ ಇರುವುದರಿಂದ ಎಲ್ಲವನ್ನು ಕೂಡ ಒಂಥರ ಆತ ಏನು ಮಾಡ್ತಾನೆ, ಆತ ಎಲ್ಲವನ್ನು ಕೂಡ ಒಂಥರ ಫ್ಲೆಕ್ಸಿಬಲ್ ಆಗಿ ಮಾಡಿಬಿಡ್ತಾನೆ ಅಲ್ವಾ, ಕನ್ಫರ್ಟ್ ಆಗಿ ಮಾಡಿಬಿಡ್ತಾನೆ, ಆಗ ನಿಮಗೆ ಅಂಥ ಸಮಸ್ಯೆ ಕಾಡಲ್ಲ. ಓಕೆ, ಇದು 32-39. ಅದಕ್ಕೇ ಮಕರ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ 32-39ಲ್ಲೇ ಮ್ಯಾರೇಜ್ ಆಗುವಂಥ ಯೋಗ ಕ್ರಿಯೇಟ್ ಆಗಿರ್ತದೆ. ಇನ್ನು ಕೆಲವರಿಗೆಲ್ಲ ಏನಿರ್ತದೆ, ನಿಮ್ಮ ಎರಡನೇ ಮನೆಗೆ ಶುಕ್ರನ ಕನೆಕ್ಷನ್ ಬಂದಾಗ ಅಥವಾ ಎರಡನೇ ಮನೆಗೆ ಗುರುವಿನ ದೃಷ್ಟಿ ಬಂದ ಆ ಮೂಮೆಂಟಲ್ಲಿ ಮದುವೆ ಆಗುವಂಥ ಯೋಗ ಅಂತೂ ಇರ್ತದೆ. ಬಟ್ ಅದು ಪರ್ಫೆಕ್ಟ್ ಅಂತೂ ಅಲ್ಲ. ಬಟ್ 32-39 ಏಜ್ ಸೀರೀಸಲ್ಲಿ ಏನುಂಟು 100% ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಕ್ರಿಯೇಟ್ ಆಗುತ್ತೆ. ಬಟ್ ನೀವು ಆರೋಗ್ಯದ ವಿಚಾರವನ್ನು ತುಂಬ ನೋಡ್ಕೊಳ್ಬೇಕಾಗುತ್ತೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ರಿಲೇಷನ್ಶಿಪ್ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು, ನಿಮ್ಮ ತಂದೆಯನ್ನು ನೀವು ಕಳ್ಕೊಳ್ಳುವಂಥದ್ದು ಅಥವಾ ತಂದೆಗೆ ಸಂಬಂಧಪಟ್ಟಂಥ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಈ ಜಾತಕದಲ್ಲಿ ಅಂತೂ ಬಂದೇ ಬರುತ್ತೆ. ನೋಡಿ, ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ತಂದೆ ತಾಯಿಯಿಂದ ಸಪೋರ್ಟ್ ತೀರಾ ಕಡಿಮೆ ಇರ್ತದೆ. ಯಾಕಂದರೆ ತಂದೆಯಿಂದ ಸಪೋರ್ಟ್ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಆಗಲ್ಲ, ತಾಯಿಯಿಂದ ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಒಂದು ವೇಳೆ ತಂದೆ ತಾಯಿ ಕೋಟ್ಯಾಧೀಶರು ಆದರೂ ಕೂಡ ಅದು ನಿಮ್ಮ ಕೆಲಸಕ್ಕೆ ಬಾರದಂಥ ವಿಚಾರ ಆಗಿರ್ತದೆ. ಎಲ್ಲಿವರೆಗೆ ನೀವು ನಿಮ್ಮ ಸ್ವಂತ ಮೆಹನತ್ನಿಂದ ಸ್ವಂತ ಪರಿಶ್ರಮದಿಂದ ಏನು ಗಳಿಕೆ ಮಾಡ್ತೀರಾ ಅದು ಮಾತ್ರ ನಿಮಗೆ ಶಾಶ್ವತವಾಗಿರ್ತದೆ. ತಂದೆ ತಾಯಿಯಿಂದ ಬಂದದ್ದು ನಿಮಗೆ ಶಾಶ್ವತವಾಗಿ ಇರಲ್ಲ, ಅಥವಾ ಇರಲ್ಲ ಅಥವಾ ನೀವು ಇಟ್ಕೊಳ್ಳಲ್ಲ, ಎರಡರಲ್ಲಿ ಒಂದಂತ ಇದ್ದೇ ಇರ್ತದೆ. ರೈಟ್ ತಾನೆ? ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಅದಕ್ಕೆ ಇನ್ನು ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಓಕೆ, ಮಗಳ ಮಗಳ ಬಗ್ಗೆ ಸ್ವಲ್ಪ ಕೇಳಿ. ಆಯ್ತಮ್ಮ. ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಮಗಳ ಹೆಸರು ರೇಷ್ಮಾ. ಓಕೆ, ಹುಟ್ಟಿದ ದಿನಾಂಕ 10-11-96. 10-11? ಹೌದು. 96. ಓಕೆ, ಸಮಯ? ಸಮಯ 12:00 ಮಧ್ಯಾಹ್ನ. ಮಧ್ಯಾಹ್ನ 12:01. ಹುಟ್ಟಿದ ಎಲ್ಲಿಮ್ಮ? ಇದು ಇಲ್ಲೇ ಮಂಗಳೂರಲ್ಲಿ. ಆಯ್ತಮ್ಮ, ಪ್ರಶ್ನೆ ಮಾಡಿ. ಮೇನ್ ತಿಳ್ಕೊಬೇಕಮ್ಮ, ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾರಾಶಿ, ಮಕರ ಲಗ್ನ ಜಾತಕ, ರೈಟ್? ಸರಿ, ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ. ಓಕೆ, ಮದುವೆ ವಿಚಾರದಲ್ಲಿ ಈಗಂತೂ ಪ್ರೊಸೀಡ್ ಆಗುವಾಗ ಇಲ್ಲಲ್ವಾ ತಾಯಿ? ಯಾಕಂದ್ರೆ 20 ಸೀರೀಸ್ ನಾಳೆ 26 ರನ್ನಿಂಗ್ ಆಗ್ತಾ ಉಂಟು. ನಾನು ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂದ್ರೆ ಇಂಡಿಕೇಶನ್ ಉಂಟು ಹೆಲ್ತ್. ಆಯ್ತಾ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರಿಗೆ, ನರಕ್ಕೆ ಸಂಬಂಧ ದೋಷಗಳು ಅಥವಾ ಅವ್ರ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ. ಅದರ ಬಗ್ಗೆ ಗಮನ ಕೊಡಿ. ಅವರಿಗೆ ಗುರುದೇಶ ನಡೀತಾ ಉಂಟು. ಗುರುದೇಶ ಈಗ 5 ತಿಂಗಳು ಗುರುದೇಶ ಎಂಡ್ ಆಗುತ್ತಮ್ಮ. ಆ ನಂತರ ಶನಿದೇಶ ಸ್ಟಾರ್ಟ್ ಆಗುತ್ತಮ್ಮ. ಶನಿದೇಶದಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಬಂದೇ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ. ನಾನು ಮಕರ ಲಗ್ನದ ಬಗ್ಗೆನೇ ಮಾತಾಡ್ತಿದ್ದೀನಮ್ಮ, ದಯವಿಟ್ಟು ಮಕರ ಲಗ್ನದವರಿಗೆ ಏನೆಲ್ಲ ಸೊಲ್ಯೂಷನ್ ಹೇಳಿಕೊಡ್ತೀನಮ್ಮ. ಸೊ ಅದನ್ನು ಇಷ್ಟವರೆಗೆ ಈಗ ಹೇಳಿ ಆಯಿತು ಕೆಲವೆಲ್ಲ. ಸೊ ಅದನ್ನು ಫಾಲೋ ಮಾಡಿಮ್ಮ, ಬೇರೆ ಏನು ಕೂಡ ಮಾಡಬೇಕಂತೀನಲ್ಲ. ರೈಟ್ ತಾನೆ? ಓಕೆಮ್ಮ, ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರೈಟ್, ಬಂದ್ಬೇಡ. ತೋ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಅಲ್ವಾ, 30-39 ಸೀರೀಸ್ ಕೂಡ ನಿಮ್ಮ ಪಾಲಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಬಂದಿರ್ತದೆ. ಬಟ್ 40-49 ಬಹಳಷ್ಟು ಮೋಸಗಳಾಗ್ತವೆ, ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸ್ನೇಹಿತರು ಇಲ್ಲಿ ಕೂಡ ಸಮಸ್ಯೆ ನೋಡಿ, 20-29 ಸ್ತ್ರೀ ಮುಖಾಂತರ ಸಮಸ್ಯೆಗಳು. ರೈಟ್ ತಾನೆ? ಅದೇ 40-49 ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸ್ನೇಹಿತರೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ನಿಮ್ಮ ಜೊತೆಗೆ ಇದ್ದವರೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ನಿಮ್ಮ ಜೊತೆಗೆ ಇದ್ದವರೇ ನಿಮ್ಮನ್ನು ಕೆಳಗಾಕ್ಲಿಕ್ಕೆ ನೋಡ್ತಾರೆ, ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾರೆ. ಸೊ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ 40-49. ಬಟ್ ನಿಮ್ಮ ಕಾರ್ಯಕ್ಷೇತ್ರ
ಉನ್ನತ ಮಟ್ಟಕ್ಕೆ ಹೋಗುತ್ತೆ, ಒಂದಷ್ಟು ಇನ್ಕಮ್ ಬರುತ್ತೆ ನಿಮಗೆ, ಒಂದಷ್ಟು ಲಾಭ ಬರುತ್ತೆ ನಿಮಗೆ, ಒಂದಷ್ಟು ಒಳ್ಳೆ ಸ್ಯಾಲ್ರಿಯನ್ನು ನೋಡ್ತೀರಾ ನೀವು, ಅದೆಲ್ಲವೂ ಕೂಡ ನಿಮ್ಮ ಪಾಲಿಗಿರ್ತದೆ. ಜೊತೆಗೆ ಈ ಸಮಸ್ಯೆಯನ್ನು ಕೂಡ ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನಲ್ವ. ಈಗ ಮಕರ ಲಗ್ನದ ತುಂಬ ಫೇವರಬಲ್ ಪೀರಿಯಡ್ ಯಾವಾಗಪ್ಪ, 20-29 ಒಂದು ಬಿಟ್ಟರೆ ಬಾಕಿ ವಿಚಾರಗಳು ಓಕೆ ಅಂತ ಹೇಳ್ತೇನೆ, ಮ್ಯಾನೇಜಬಲ್, ತೊಂದರೆ ಇಲ್ಲ. 20-21 ಮ್ಯಾನೇಜಬಲ್ ಅಲ್ಲ, ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ, ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದೇ 30-39, 40-49 ಕಡಿಮೆ ಅಂದ್ರೆ ಕೂಡ ಒಂದು 60% ಓಕೆ, ಪರವಾಗಿಲ್ಲ. 60% ನಿಮಗೆ ಲೈಫಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ನಿಮಗೆ 50-59, 60-69 ಈಸ್ ದ ಮೋಸ್ಟ್ ಟಾಪ್ ಪೀರಿಯಡ್ ಅಂತ ಹೇಳ್ತೇನೆ ನಿಮ್ಮ ಲೈಫಲ್ಲಿ ಮಕರ ಲಗ್ನದವರಿಗೆ. 50-59, 60-69. ಕಾರ್ಮಿಕ್ ಡೆಟ್ಸ್ ಏನುಂಟು ಅದನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ 50-59, 60-69 ನೀವು ಬಾಳಿ ಬದುಕ್ತೀರಾ. ನಿಮ್ಮಲ್ಲಿ ಆ ಸ್ಟೇಟಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಏನು ಅಚೀವ್ ಮಾಡಬೇಕು ಅದೆಲ್ಲವೂ ಅಚೀವ್ ಮಾಡ್ತೀರಾ. 50-59, 59 ಇಸ್ ದ ಮೋಸ್ಟ್ ಫೇವರಬಲ್ ಅಲ್ವಾ. ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. 30-39 ಕೂಡ ಒಳ್ಳೆ ಪೀರಿಯಡೇ ನಿಮಗೆ, ಪರವಾಗಿಲ್ಲ. ಬಟ್ ಅಲ್ಲಿ ಕೂಡ ಮ್ಯಾನೇಜ್ ಮಾಡಲಿಕ್ಕಿರುತ್ತೆ, ಯಾಕಂದರೆ ಆ ಸಮಯದಲ್ಲಿ ನಿಮ್ಮ ಭಾಗ್ಯಸ್ಥಾನ ಬಹಳಷ್ಟು ಇನ್ಫ್ಲುಯೆನ್ಸ್ಗೆ ಒಳಗಾಗಿರ್ತದೆ. ಭಾಗ್ಯಸ್ಥಾನ ಅಂದರೆ ರಿಲೇಟೆಡ್ ಟು ನಿಮ್ಮ ನಿಮ್ಮ ತಂದೆಗೆ ಸಂಬಂಧಪಟ್ಟಂತೆ, ನಿಮ್ಮ ಗುರುಗಳಿಗೆ ಸಂಬಂಧಪಟ್ಟಂತೆ ಅದು ವರ್ಕ್ ಆಗುತ್ತೆ. ವಿದೇಶ ಯಾತ್ರೆಗೆ ಸಂಬಂಧ ವರ್ಕ್ ಆಗುತ್ತೆ, ಅಭಿವೃದ್ಧಿಗೆ ಸಂಬಂಧ ವರ್ಕ್ ಆಗುತ್ತೆ. ಆಗ ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅಭಿವೃದ್ಧಿಯ ವಿಚಾರ ಕುಂಠಿತಗೊಳ್ಳಬಹುದು, ತಂದೆಯ ವಿಚಾರ ಸಮಸ್ಯೆಗಳಾಗಬಹುದು, ತಂದೆಯ ಆರೋಗ್ಯ ಸಮಸ್ಯೆಗಳಾಗಬಹುದು. ಕೆಲವರ ತಂದೆ ಅಲ್ಲಿಂದಲೇ ಹೊರಟೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ವಿದೇಶಕ್ಕೆ ಹೋದಾಗ ಜಗಳಗಳಾಗ್ಬೋದು, ವಿದೇಶಕ್ಕೆ ಹೋಗುವ ಅಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ಇದನ್ನೆಲ್ಲ ನೋಡ್ಕೊಳ್ಳಿ. ಅದೆಲ್ಲ ಬುಧನಿಂದ ಆಗುವಂಥದ್ದು, ಬುಧ ಅಲ್ಲಿ ಒಳ್ಳೆ ಫಲವನ್ನು ಕೊಡೋದಿಲ್ಲ ನಿಮಗೆ. 30-39 ನೋಡಿ, 20-39 ಶುಕ್ರನಿಂದ ಒಳ್ಳೆ ಫಲ ಇಲ್ಲ, 30-39 ಬುಧನಿಂದ ಒಳ್ಳೆ ಫಲ ಇಲ್ಲ, 40-49 ಶನಿಯಿಂದ ಒಳ್ಳೆ ಫಲ ಇಲ್ಲ, 50-59 ಪರವಾಗಿಲ್ಲ. ಓಕೆನಾ? ಹಾಗಾದರೆ ಈಗ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರು ನೋಡ್ಕೊಳ್ಳಿ ಅಲ್ವಾ. ಈಗೇನಾಗುತ್ತೆ, 30-39 ನಾನು ನಿಮಗೆ ಕೆಲವು ವಿಚಾರವನ್ನು ಹೇಳಿದೆ. ಇಲ್ಲಿ ಸಾಲ ಸೋಲದಲ್ಲಿ ಬೀಳ್ತೀರಾ, ಸಾಲ ಅಂತೂ ನಿಮಗೆ ಆಗುತ್ತೆ, ಕೆಲವೊಮ್ಮೆ ಮದುವೆ ವಿಚಾರಗಳು ಡಿಸ್ಟರ್ಬೆನ್ಸ್ ಅಂತ ಆಗುತ್ತೆ. ಬಟ್ ಬುಧನನ್ನು ಚೆನ್ನಾಗಿಟ್ಕೊಂಡಾಗ ಹೇಗೆ ಚೆನ್ನಾಗಿಟ್ಕೊಳ್ಳೋದು ಬುಧನನ್ನು? ಕಮ್ಯುನಿಕೇಷನ್, ಯಾರ ಜೊತೆ ಮಾತಾಡ್ತೀರಾ ಚೆನ್ನಾಗಿ ಮಾತಾಡಿ, ಅವ್ರ ಜೊತೆಗೆ ಕಮ್ಯುನಿಕೇಟ್ ತುಂಬ ಚೆನ್ನಾಗಿ ಮಾಡಿ. ಯಾರು ಮೊದಲು ಸಿಗ್ತಾರೆ ಅವ್ರಿಗೆ ನಮಸ್ತೆ ಮಾಡಿ, ಯಾರಾದರೂ ಏನೋ ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಅಲ್ಲೋ ಮಕ್ಕಳನ್ನು ತುಂಬ ಪ್ರೀತಿಸಿ, ಮಕ್ಕಳಿಗೆ ಚಾಕ್ಲೇಟನ್ನು ತಂದುಕೊಡಿ, ಇಸ್ ಅ ಮೋಸ್ಟ್ ಫೇವರಬಲ್ ಆಗುತ್ತೆ ನಿಮಗೆ. ಮಕ್ಕಳನ್ನು ಪ್ರೀತಿ ಮಾಡಿ, ಯಾವ ಮಕ್ಕಳಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ, ನಿಮ್ಮ ಮಕ್ಕಳನ್ನೇ ತುಂಬ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೀಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಅದರ ಮುಖಾಂತರ ಏನಾಗುತ್ತೆ, 30-39 ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ 100% ಬರುತ್ತೆ. ಅದೇ 40-49 ಶನಿ ಮಹಾರಾಜ ಎದ್ದು ಬಿಟ್ಟಿರ್ತಾನೆ, ರೈಟ್ ತಾನೇ, ತೊಂದರೆ ಕ್ರಿಯೇಟ್ ಮಾಡಿರ್ತಾನೆ. ಅದಕ್ಕೋಸ್ಕರ ನಿಮಗೇನಾಗುತ್ತೆ, 40-49 ಹಣಕಾಸಿನಲ್ಲಿ ಭಾಳಷ್ಟು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. 40-49 ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆ ಚೇಂಜ್ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ನಿಮ್ಮ ಪಾಲಿಗೆ ಇರ್ತದೆ ಅಲ್ವಾ. ಮನೆ ಕೂಡ ಸಡನ್ನಾಗಿ ಕಟ್ತೀರಲ್ವಾ, ಅದು ಯೋಚನೆ ಇಲ್ಲದೇನೆ. ಈಗ ನಿಮಗೆ ಥಾಟ್ಸೇ ಬಂದಿಲ್ಲ ಮನೆ ಕಟ್ಟುವಂಥದ್ದು, ಯಾಕೋ ಗೊತ್ತಿಲ್ಲಪ್ಪ, ಇವತ್ತು ಥಾಟ್ಸ್ ಬಂದು 2 ತಿಂಗಳೊಳಗೆ ಮನೆ ರೆಡಿ, ರೈಟಾ? ಇಂಥ ಪರಿಸ್ಥಿತಿ ಕೂಡ ಅಲ್ಲಿ ಇರ್ತದೆ. ಇಲ್ಲ ಅಂತ ಏನಿಲ್ಲ, ಬಟ್ ಶನಿಯಿಂದ ಬಹಳ ನೀಚ ಫಲ ದೊರೀತದೆ. ಶನಿ ತುಂಬ ತೊಂದರೆ ಕ್ರಿಯೇಟ್ ಮಾಡ್ತಾನೆ. ಆರೋಗ್ಯದ ವಿಚಾರ ತುಂಬ ನೋಡ್ಕೊಳ್ಬೇಕು. ಹಣಕಾಸು ಅಂತೂ ವಿಶೇಷ ನೋಡ್ಕೊಳ್ಬೇಕು. ಹಣಕಾಸು ಒಂದು ವೇಳೆ ಯಾವುದೋ ಒಂದು ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಯಾವುದೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಯಾವುದೋ ಶೇರ್ಗೆ ಅದನ್ನು ಹಾಕಿಬಿಟ್ಟಿದೆ ಅಂದರೆ ಮೋಸ ಕೂಡ ಹೋಗುವಂಥ ಸಾಧ್ಯತೆಗಳು. ಅಥವಾ ಫ್ರೆಂಡ್ಸಿಗೆ ಕೊಟ್ಟು ಬಿಟ್ಟಿದ್ದೀರಿ, ಅವರ ಮೇಲೆ ಕರುಣೆ ತೋರಿ ಅವರಿಗೆ ಕೊಟ್ಟು ಬಿಟ್ಟಿದ್ದೀರಿ ಅಂದಾಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. 40-49 ಆ ಮೂಮೆಂಟಲ್ಲಿ ಶನಿಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಾಗಿರೋದು, ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳಿದ್ರೆ ನಮ್ಮ ಮಕರ ಲಗ್ನದವರಿಗೆ ಗೊತ್ತಾಯ್ತು. ಓಕೆನಾ? ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಓಕೆ, ಸೊ ಗೊತ್ತಾಯ್ತಲ್ವಾ. ಅದಕ್ಕೋಸ್ಕರ ಪ್ರತಿಯೊಂದು ಜಾತಕ ಕೂಡ ಹೀಗೇನೆ ಅಲ್ವಾ, ಅದು ನಿಮಗೆ ಆನ್ಸರ್ ಕೊಡುತ್ತೆ. ಈ ಸಮಯದಲ್ಲಿ ಯಾವ ಪ್ಲಾನೆಟ್ಸ್ ಅಪ್ಪ ತೊಂದರೆ ಕೊಡ್ತಾ ಉಂಟಂದಲ್ಲ, 20-29 ಶುಕ್ರ, 30-39 ಬುಧ, 40-49 ಶನಿ ವಿಶೇಷ ರೀತಿಯಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ಕೊಳ್ಬೇಕು. ಯಾಕಂದರೆ ಶನಿ ತೊಂದರೆ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, 40-49 ಕಾರ್ಯಕ್ಷೇತ್ರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಬಂದು ವೃಶ್ಚಿಕ ರಾಶಿಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ, ವೃಶ್ಚಿಕ ರಾಶಿ ಅಂದರೆ ಮಕರ ಲಗ್ನದವರಿಗೆ ವೃಶ್ಚಿಕ ರಾಶಿ 11ನೇ ಮನೆಯಲ್ಲಿ ಬಂದಿರ್ತದೆ, ಲಾಭ ಸ್ಥಾನದಲ್ಲಿ ಬಂದಿರ್ತದೆ. 40-49 ಸಿರಿ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ. ಓಕೆ, 40-49 ಸಿರಿ ಸ್ಟಾರ್ಟ್ ಆಯಿತು, ಶನಿ ಮಹಾರಾಜ ವೃಶ್ಚಿಕ. ಈಗ ನಿಮಗೇನು ಸ್ಯಾಲ್ರಿನೇ ಬರಲಿಕ್ಕೆ ಬಿಡಲಿಕ್ಕೆ ಇಲ್ಲ, ಅದು ಸ್ಯಾಲ್ರಿನೇ, ನಿಮ್ಮ ಸ್ಯಾಲ್ರಿನೇ ಅದು ತೊಂದರೆಗೊಳಗಾಗುತ್ತೆ. ಸ್ಯಾಲ್ರಿ ಬರಲ್ಲ, ಲಾಭ ಬರಲ್ಲ, ಎಲ್ಲ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು. ನಿಮ್ಮ ಆರೋಗ್ಯ ಸಮೇತ ಸಮಸ್ಯೆ ಕ್ರಿಯೇಟ್ ಆಯಿತು, ಯಾಕೋ ಗೊತ್ತಿಲ್ಲ. ದೊಡ್ಡ ಮಟ್ಟಿಗೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಹೋಗಿ ಇದ್ದದನ್ನೆಲ್ಲ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಕ್ರಿಯೇಟ್ ಆಗಿದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಮಂಗಳೂರಿಂದ ವೇದಾವತಿ ಅಂತ ಕರೆ ಮಾಡ್ತೀನಿ. ಆಯ್ತಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು? ಆರೋಗ್ಯದ ಬಗ್ಗೆ ಕೇಳಬೇಕು. ಓಕೆ, ಹೇಳಿಮ್ಮ. ತುಂಬಾ ಬೆನ್ನು ಸರ್, ಅದಕ್ಕೆ ಎಷ್ಟು ಮದ್ದು ತಂದ್ರು ಕಮ್ಮಿ ಆಗ್ತಿಲ್ಲ.
ಹಾಂ ಓಕೆ ನೋಡಿಮ್ಮ ಒಂದು ಮಾತು ಹೇಳ್ತೀನಮ್ಮ ಈ ಬೆನ್ನು ನೋವಿನ ಸಮಸ್ಯೆ ಹೇಗೆ ಬರುತ್ತೆ ಅಂದರೆ ಅದು ಯಾವುದಾದ್ರೂ ಒಂದು ರಿಚುವಲ್ ರಿಚುವಲ್ ಅಂದರೆ ಗೊತ್ತಾಗುತ್ತಮ್ಮ ರಿಚುವಲ್ ಅಂದರೆ ಯಾವುದಾದ್ರು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟಾಗಿರುವಂಥದ್ದು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ತಡೆ ಬಂದಿರುವಂಥದ್ದು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು ಸೊ ಇದರ ಮುಖಾಂತರ ಏನಾಗುತ್ತೆ ಬೆನ್ನು ನೋವಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾಗಾದರೆ ನಾನು ಹೇಳ್ತೀನಿ ನಿಮಗೆ ಯಾವ ಮಂತ್ರವನ್ನು ಚಾಂಟ್ ಮಾಡ್ತಾ ಇದ್ದೀರಾ ಅಥವಾ ಏನು ದೈವಿ ಕಾರ್ಯಗಳನ್ನು ಬಾಕಿ ಇರಿಸ್ಕೊಂಡಿದ್ದೀರಾ ಯಾವುದು ಇನ್ನು ಬಾಕಿ ಉಂಟು ಅದನ್ನೆಲ್ಲ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಆ ನಂತರ ಹೋಗಿ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ಅಲ್ಲಿವರೆಗೆ ಅದು ಸಿಗುವುದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಮ್ಮೆ ಮದ್ದು ಮಾಡಿದ್ರು ಕೂಡ ಆಗದಂಥ ವಿಚಾರಗಳು ಅಲ್ಲಂತೂ ಇದ್ದೇ ಇರ್ತವೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ನಿಮಗೆ ಸಣ್ಣ ಪರಿಹಾರ ಏನಿರ್ತದೆ ಒಂದು ಸ್ವಿಚ್ ವರ್ಡನ್ನು ಹೇಳಿಕೊಡ್ತೇನೆ ಅದು ಬಂದು ಅಶ್ವಿನ ರೈತಾನೆ ಅಶ್ವಿನ ಹಾಗಾದರೆ ಅಶ್ವಿನ ಎನ್ನುವ ಸ್ವಿಚ್ ವರ್ಡನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಚಾಂಟ್ ಮಾಡಿದಾಗ ಅಶ್ವಿನ 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 ಸೊ ಇದರ ಮುಖಾಂತರ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ಕಂಡು ಬರ್ಬೋದು ಅದರ ಜೊತೆಗೆ TAN ಎನ್ನುವಂತಹ ಸ್ವಿಚ್ ವರ್ಡ್ ಇದೆ ಟನ್ ಇದನ್ನು ನೀವು ಜಪ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ ವಿದಿನ್ ವೀಕ್ ಒಳಗೆ ಒಂದು ವಾರದೊಳಗೇ ನಿಮ್ಮ ಬೆನ್ನು ನೋವು ಸಮಸ್ಯೆ ಸರಿಯಾಗ್ಬೋದು ಅಥವಾ ನಿಮಗೆ ಅದಕ್ಕೆ ಪರಿಹಾರ ಕಂಡು ಬರ್ಬೋದು ಸೊ ಇದು ಎರಡು ಸ್ವಿಚ್ ವರ್ಡನ್ನು ಅಶ್ವಿನ ಮತ್ತು ಟನ್ ಓಕೆ ಅಶ್ವಿನ ಮತ್ತು ಟನ್ ಅಶ್ವಿನವನ್ನು ನೀವು ಜಪ ಮಾಡಬೇಕಾದ್ರೆ ಸೂರ್ಯದೇವರನ್ನು ನೆನೆಸ್ಕೊಂಡು ಜಪ ಮಾಡಬೇಕಾಗುತ್ತೆ ಟನ್ ಎನ್ನುವ ಸ್ವಿಚ್ ವರ್ಡನ್ನು ಜಪ ಮಾಡಬೇಕಾದ್ರೆ ಬ್ರಹ್ಮದೇವರನ್ನು ನೆನೆಸ್ಕೊಂಡು ನೀವು ಜಪ ಮಾಡಬೇಕಾಗುತ್ತೆ ಟನ್ ಎನ್ನುವ ಸ್ವಿಚ್ ವರ್ಡ್ ಏನಿದೆ ಅದು ಮಿರಾಕಲ್ ಆಗಿ ಎಲ್ಲ ನೋವನ್ನು ಪರಿಹರಿಸುವಂಥ ಒಂದು ಕೆಪಬಿಲಿಟಿ ಅದರಲ್ಲಿ ಉಂಟು ಅದಕ್ಕೋಸ್ಕರ ಆ ನೋವು ಬರ್ತಾ ಉಂಟು ನನಗೆ ಬೆನ್ನು ನೋವು ಸಮಸ್ಯೆ ಆಗ್ತಾ ಉಂಟು ಅದು ಗುಣ ಆಗಬೇಕು ಅನ್ನೋ ಒಂದು ವಿಚಾರವನ್ನು ವಿಶೇಷ ರೀತಿ ಇಟ್ಟುಕೊಂಡೇ ಅದನ್ನು ನೀವು ಚಾಂಟ್ ಮಾಡಿದಾಗ ಅದನ್ನು ಜಪ ಮಾಡಿದಾಗ ಬೆಳಿಗ್ಗೆ ಸಂಜೆ ಅಥವಾ ಯಾವಾಗ ಬೇಕಾದ್ರೂ ನೀವು ಜಪ ಮಾಡಿದಾಗ ನಾನು ಹೇಳ್ತೀನಿ ಒಂದು ವಾರದೊಳಗೇ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಗುಣ ಆಗ್ಬೋದು ರೈಟ್ ತಾನೇ ಓಕೆ ಒಳ್ಳೆಯದಾಗಲಿ ವೇದಾವತಿ ಅವರೇ ತುಂಬ ತುಂಬ ಧನ್ಯವಾದಗಳು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಅಮ್ಮ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಎಲ್ಲಿಂದ ಹೇಮಲತಾ ಅಂತೇಳಿ ಉಡುಪಿಯಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆನೇ ಮನೆಯ ಬಗ್ಗೆ ಮನೆ ಓನ್ ಮಾಡುದ ಅಥವಾ ಕಟ್ಟಿದ ಮನೆ ತಗೊಳ್ಳುವ ಯೋಗ ಇದೆಯಾ ಅಂತ ಕೇಳಲಿಕ್ಕಿತ್ತು ಹಾ ಓಕೆ ಹುಟ್ಟಿದ ದಿನಾಂಕ ಇದೆಯಮ್ಮ ಹೇಳಿ 1/2/1969 1/2 ಹೌದೌದು 1/2 ಫೆಬ್ರವರಿ 1 ಹಾ ಓಕೆ 1969 ಓಕೆ ಸಮಯ ರಾತ್ರಿ 9:09 9.9 PM ಆಯ್ತಮ್ಮ ಓಕೆ ಓಕೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ನಮ್ಮ ಇದು ಹಾ ಓಕೆ ಇದರಲ್ಲಿ ಏನಾಗುತ್ತಮ್ಮ ನೋಡಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಗುರು ಮತ್ತೆ ಸಾರಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಶನಿ ಮತ್ತು ಕುಜನ ಎನರ್ಜಿ ತುಂಬಾ ಚೆನ್ನಾಗಿರಬೇಕಮ್ಮ ಈ ಜಾತಕಕ್ಕೆ ಕುಜ ಬಂದು ಬಾದಾಧಿಪತಿ ಮತ್ತು ಕನ್ಸ್ಟ್ರಕ್ಷನ್ನ ಕಾರಕ ಯಾರು ಆತ ಶನಿ ಬಂದು ಅಷ್ಟಮದಲ್ಲಿದ್ದಾನಮ್ಮ ಅದಕ್ಕೋಸ್ಕರ ನಾನು ಒಂದೇ ಒಂದು ರೆಕಮೆಂಡ್ ಮಾಡ್ತೀನಮ್ಮ ಮನೆ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳೋದು ಅತ್ಯುತ್ತಮವಾದ ವಿಧಾನಮ್ಮ ಸೊ ಅದನ್ನು ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ರೈಟಾ ಕಟ್ಟಿದ ಮನೆ ಈಗಾಗಲೇ ಇದೆ ಅಮ್ಮ ಶುಕ್ರದೇಶ ನಡೀತಾ ಉಂಟು ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡಿಮ್ಮ ಖಂಡಿತ ಅದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿಮ್ಮ ಅದು ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳಿಮ್ಮ ಒಳ್ಳೆದಾಗಲಿ ತಾಯಿ ರೈಟಾ ಸರಿ ಒಳ್ಳೆದಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಗೊತ್ತಾಯ್ತೀಗ ಅಲ್ವಾ ಹಾಗಾದರೆ ಮಕರ ಲಗ್ನ ಗೊತ್ತಾಯ್ತೀಗ ಅಲ್ವಾ ಶನಿ ಮಹಾರಾಜಿಗೆ 11 ಮನೆಯಲ್ಲಿದ್ದಾನೆ ನಿಮಗೆ 40-49 ಸಿರೀಸ್ ನಡೀತಾ ಉಂಟು ಮನೆ ಕಟ್ಟುವ ಯೋಗ ಅಂತೂ ಕ್ರಿಯೇಟ್ ಆಗಿದೆಯಿಲ್ಲ ಅಂದರೆ ಬಟ್ ನಿಮ್ಮ ಎಲ್ಲ ಲಾಭವನ್ನು ಕೂಡ ಆತ ತಡೆ ಹಿಡಿಯಲ್ಪಡ್ತಾನೆ ಎಲ್ಲ ಲಾಭ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಲಾಭ ಬರಲಿಕ್ಕೆ ಬಿಡುವುದಿಲ್ಲ ತೊಂದರೆ ಕ್ರಿಯೇಟ್ ಆಗುತ್ತೆ ಬಾಧೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಶನಿ ಮಹಾರಾಜ ಮನೆ ವಿಚಾರ ಜಾಗದ ವಿಚಾರ ತಾಯಿ ವಿಚಾರದಲ್ಲಿ ಸಮೇತ ತೊಂದರೆಗಳನ್ನು ಕೊಡ್ತಾನೆ ಅಥವಾ ತಾಯಿಯ ಆರೋಗ್ಯದಲ್ಲಿ ವಿಶೇಷ ರೀತಿಯ ತೊಂದರೆಗಳನ್ನು ಅಥವಾ ಆತ ತಾಯಿಗೆ ಏನೋ ಒಂದು ಇನ್ಸಲ್ಟ್ ಆಗುವಂಥದ್ದು ಏನೋ ಒಂದು ತಾಯಿಗೆ ಅಪಮಾನ ಅವಮಾನಗಳಾಗುವಂಥದ್ದನ್ನು ಕೂಡ ಆತ ಕೊಟ್ಟೆ ಕೊಡ್ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಹಾಂ ಇಷ್ಟೆಲ್ಲ ಕೇರ್ ತೊಗೊಂಡ್ರೆ ಮತ್ತೇನು ಶನಿ ಏನು ಮಾಡೋದಿಲ್ಲ ಶನಿ ಸರಿ ಇರ್ತಾನೆ ಶನಿ ರೈಟ್ ತಾನೆ ಓಕೆನಾ ಈ ಜಾತಕಕ್ಕೆ ನಾನು ಹೇಳಿದೆ ನಿಮಗೆ ಒಂದು ಗುರುವಿನ ಪರಿಹಾರ ಅಂತೂ ಹೇಳಿಕೊಟ್ಟಿದ್ದೇನೆ ಗುರು ಮಹಾರಾಜನನ್ನು ಹೇಗಪ್ಪ ಚೆನ್ನಾಗಿಟ್ಕೊಳ್ಬೇಕು ನಿಮ್ಗೆ ಯಾರು ಗುರುಗಳು ಕಲಿಸಿದ್ದಾರೆ ಅಥವಾ ಯಾವ ವಿದ್ಯೆಯನ್ನು ಯಾವ ಗುರುಗಳಿಂದ ಪಡ್ಕೊಂಡಿದ್ದೆ ದಯವಿಟ್ಟು ಅವರ ಬಗ್ಗೆ ಯಾವುದೇ ರೀತಿಯ ಕಮೆಂಟನ್ನು ಹಿಂದ್ಗಡೆ ಮಾಡಲಿಕ್ಕೆ ಹೋಗಿ ನೋಡಿ ಕೆಲವೊಮ್ಮೆ ಬೇಸರ ಆಗುತ್ತೆ ಅವ್ರು ಕಲಿಸಿಕೊಟ್ಟಿಲ್ಲ ಹಾಗೆ ಮಾಡಿ ಹೀಗೆ ಆಗುತ್ತೆ ಇಲ್ಲ ಅಂತಿಲ್ಲ ಬಟ್ ಅದು ನಮ್ಮ ಕರ್ಮ ಅಂತ ಎಣಿಸ್ಕೊಳ್ಬೇಕು ನಮ್ಮ ಕರ್ಮ ನಮಗೆ ಬಂದಿರುವುದೇ ಅಷ್ಟು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರನ್ನು ನೀವೇನಾದರೂ ಇನ್ಸಲ್ಟ್ ಮಾಡಿದರೆ ದೂರಿದೆ ಯಾಕಂದರೆ ಅದು ಒಂದು ಜನ್ಮದ ಕರ್ಮದ ಫಲ ಎಲ್ಲೊಂದು ಕಡೆ ಒಂದು ಜನ್ಮದಲ್ಲಿ ಅವ್ರಿಗೆ ಏನು ಪೇ ಮಾಡಲಿಕ್ಕೂ ನೀವು ಪೇ ಮಾಡಿರಲಿಲ್ಲ ಈ ಜನ್ಮದಲ್ಲಿ ಬಂದು ಅದನ್ನು ತೆಗೆದುಕೊಂಡು ಬಿಟ್ಟರವರು ಅಲ್ಲಿಗೆ ಎಣಿಸ್ಕೊಳ್ಳಿ ನಿಮ್ಮ ಕರ್ಮ ಕ್ಲಿಯರ್ ಆಯ್ತು ಈಗ ಸೊ ವರಿ ಮಾಡುವಂತಾಗತ್ತೆ ಇಲ್ಲ ಅದಕ್ಕೋಸ್ಕರ ಏನು ಸಿಕ್ಕಿದೆ ಪಾಲಿಗೆ ಬಂದದೆ ಪಂಚಾಮೃತ ಅಂತ ಸ್ವೀಕಾರ ಮಾಡೋದೇ ಅತ್ಯುತ್ತಮವಾದ ಪರಿಹಾರ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾರ ಬಗ್ಗೆ ಕೂಡ
ಬ್ಯಾಡ್ ಗಾಸಿಪನ್ನು ಮಾಡುವಂಥ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ, ಅದನ್ನು ಕೂಡ ಮಾಡುವಂತಿಲ್ಲ ನೀವು. ಆನಂತರ ನಿಮಗೆ ಕುಜನೇ ಬಾಧಾಧಿಪತಿ, ರೈತನೇ ನಿಮಗೆ ಬಾಧೆಯನ್ನು ಕ್ರಿಯೇಟ್ ಮಾಡುವವನೇ ವಿಶೇಷ ರೀತಿಯಲ್ಲಿ ಮಂಗಳನಾಗಿರ್ತಾನೆ. ಅದಕ್ಕೋಸ್ಕರ ನಿಮ್ಮ ಭೂಮಿ ವಿಚಾರ ಇರ್ಬೋದು, ಮನೆ ವಿಚಾರ, ಆನಂತರ ನಿಮ್ಮ ಒಡಹುಟ್ಟಿದವರ ವಿಚಾರ, ಖುದ್ದು ನಿಮ್ಮ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮ ಟ್ರಾವೆಲಿಂಗ್ನ ವಿಚಾರ, ನಿಮ್ಮ ಅಕ್ಕಪಕ್ಕದ ಮನೆಯವರ ವಿಚಾರ, ಇದೆಲ್ಲವೂ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು. ಅದರ ಜೊತೆಗೆ ನಿಮಗೆ ಒಂದು ಇನ್ಕಮಲ್ಲಿ ತುಂಬಾ ಬ್ಯಾಡ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು, ಇನ್ಕಮೇ ಬರ್ತಾ ಇಲ್ಲ, ಇನ್ಕಮಲ್ಲೇ ಪ್ರಾಬ್ಲಮ್ ಉಂಟು, ಏನು ಮಾಡ್ಕೋತಾ ಇಂಥ ಸಮಸ್ಯೆ ಇದ್ದಾಗ ನೀವೇನು ಮಾಡಬೇಕು? ಕುಜ ಅಂದರೆ ಪೊಲೀಸ್, ಕುಜ ಅಂದರೆ ಸೈನ್ಯ, ರೈಟ್ ತಾನೆ? ಕುಜ ಅಂದರೆ ಸೈನ್ಯ, ನಮ್ಮ ಸೇನೆ. ಓಕೆ, ಹಾಗಾದರೆ ನೀವೇನು ಮಾಡಬೇಕು? ಮಕರ ಲಗ್ನದವರು, ನೀವೇನು ಸ್ಯಾಲ್ರಿಯನ್ನು ಪಡ್ಕೊಳ್ತೀರಾ ಅಥವಾ ಏನು ಇನ್ಕಮನ್ನು ಪಡ್ಕೊಳ್ತೀರಾ, ಲಾಭವನ್ನು ಪಡ್ಕೊಳ್ತೀರ, ಅದರಿಂದ ಒಂದಷ್ಟು ಹಣವನ್ನು ತೆಗೆದಿಟ್ಟು 2%, 3%, 5%, ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದಿಟ್ಟು ಸೈನಿಕರ ವೆಲ್ಫೇರ್ ಫಂಡಿಗೆ ಅದನ್ನು ಕಳಿಸ್ಬೇಕಾಗುತ್ತೆ. ಸೈನಿಕರ ವೆಲ್ಫೇರ್ ಫಂಡಿಗೆ ಅದನ್ನು ಜಮಾ ಮಾಡಬೇಕಾಗುತ್ತೆ. ಇದನ್ನು ಪ್ರತಿ ಬಾರಿ ಕೂಡ ಮಾಡಿದಾಗ ಕುಜನಿಂದ ಯಾವ ರೀತಿಯ ಬ್ಯಾಡ್ ರಿಸಲ್ಟ್ ಬರಬೇಕೋ ಅದು ಬರಲ್ಲ, ನಿಮಗೆ ಬ್ಯಾಡ್ ರಿಸಲ್ಟನ್ನು ತೊಡೆದು ಹಾಕುತ್ತೆ, ಬ್ಯಾಡ್ ರಿಸಲ್ಟ್ ಬರಲ್ಲ ಡೆಫಿನೆಟ್. ಹಾಗೇನಾಗುತ್ತೆ, ನಿಮ್ಮ ಒಂದು ಜನ್ಮದ ಡೆಡ್ಸ್ ಏನುಂಟು, ಅದು ಕೂಡ ಕಾರ್ಮಿಕ್ ಡೆಡ್ಸ್ ಅಲ್ವಾ, ನಿಮ್ಮ ಒಂದು ಪೆಂಡಿಂಗ್ ಕರ್ಮ ಅಂತ ಏನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ, ವಿಶೇಷ ರೀತಿಯಲ್ಲಿ ಆಗುವಂಥದ್ದು. ಬೇಕಾದರೆ ಇದಕ್ಕೆ ಬೇಗ ಪ್ರಯತ್ನ ಮಾಡಿ. ಇನ್ನೂ ಏನು ಮಾಡ್ಬೋದು ಅಂದರೆ, ನಮ್ಮ ಮಕರ ಲಗ್ನದವರು, ಗುರುವಿನ ಬಗ್ಗೆ ಅಂತ ಹೇಳಿದೆ, ಗೊತ್ತಿದೆ ನಿಮಗೆ, ಮಕರ ಲಗ್ನದವರು ಮಂಗಳನಿಗೆ ಬೇಕಾಗಿ ಆ ದೀಪ ಇದೆ ಅಲ್ಲಿ, ದೀಪ ಅಲ್ವಾ, ಇಷ್ಟು ದೊಡ್ಡ ದೀಪವನ್ನು ಸಾಧಾರಣ ಮಟ್ಟಿಗೆ ಒಂದು ಒಳ್ಳೆ ಮಜಬೂತಾಗಿರುವ 2 ದೀಪಗಳನ್ನು ತೆಗೆದುಕೊಂಡು ಅದನ್ನು ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ದಾನ ಮಾಡಿದಾಗ ಕೂಡ ಏನಾಗುತ್ತೆ, ನಿಮ್ಮ ಮಂಗಳನಿಂದ ಬ್ಯಾಡ್ ರಿಸಲ್ಟ್ ಏನು ಬರ್ತಾ ಉಂಟು ಅದು ನಿವಾರಣೆ ಆಗುತ್ತೆ. ಇಲ್ಲಾಂದರೆ ನಿಮಗೆ ಭೂಮಿ ವಿಚಾರ, ಮನೆ ವಿಚಾರ ಹೋಗಲಿಕ್ಕೆ ಬಿಡುವುದಿಲ್ಲ ತಾನೆ, ಆತ ಬಾಧೆ ಕೊಡ್ತಾ ಇದ್ದರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮಗೆ ಹೋಗ್ಲಿಕ್ಕೇ ಇಲ್ಲ, ಡಿಲೇ ಆಗಿಬಿಡ್ತದೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಪೇಪರ್ ವರ್ಕ್ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಯಾಕಂದರೆ ಅಲ್ಲಿ ರಾಹುವಿನ ಎಫೆಕ್ಟ್ ಬಂದಿರ್ತದೆ. 11ನೇ ಮನೆ ರಿಲೇಟೆಡ್ ಟು ರಾಹು, ರೈಟ್ ತಾನೆ? 11ನೇ ಮನೆ ರಾಹುವಿನ ಮನೆ, ನ್ಯಾಚುರಲ್ ಮನೆ ರಾಹುವಿನ ಮನೆ, ಅಲ್ಲಿ ವೃಶ್ಚಿಕ ರಾಶಿ ಬಂದುಬಿಟ್ಟಿದೆ ಅಲ್ವಾ, ನಿಮ್ಮ ಜಾತಕದ ಅಷ್ಟಮದ ಭಾವ ಅಲ್ಲಿ ಉಂಟೀಗ, ರಾಹು ಅಲ್ಲಿ ವಿಚಲಿತನಾಗಿಬಿಡ್ತಾನೆ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದು ಕಡೆಯಲ್ಲಿ ಡಿಸ್ಟರ್ಬೆನ್ಸನ್ನು ವಿಶೇಷ ರೀತಿ ಉಂಟು ಮಾಡ್ತಾನೆ, ಕೆಲವೊಮ್ಮೆ ಮೋಸ ಕೂಡ ಮಾಡಿದ. ಅದಕ್ಕೋಸ್ಕರ ಕುಜನನ್ನು ಚೆನ್ನಾಗಿಟ್ಕೊಂಡಾಗ ರಾಹು ಆಲ್ಮೋಸ್ಟ್ ಚೆನ್ನಾಗಿರ್ತಾನೆ, ರೈಟ್ ತಾನೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತಾರಪ್ಪ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ. ಓಕೆ, ನನ್ನ ಬಗ್ಗೆ ಕೇಳಬೇಕಿತ್ತು. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಹೌದಮ್ಮ. 14/12 1984. ಓಕೆ, ಸಮಯ ಹೇಳಿಮ್ಮ. 11:15. ಯಾವಾಗಮ್ಮ? ಶುಕ್ರವಾರ. ಅಯ್ಯೋ, ಮಧ್ಯಾಹ್ನ? ಬೆಳಿಗ್ಗೆನಮ್ಮ, ರಾತ್ರಿನಾ? ರಾತ್ರಿ. ಹಾ, ರಾತ್ರಿನಮ್ಮ? ಹೌದು. ಹಾಂ, ಓಕೆ ಓಕೆ. ನಿಮ್ಮದು ಪುಬ್ಬಾ ನಕ್ಷತ್ರ ಸಿಂಹರಾಶಿ ಸಿಂಹಲಗ್ನ ಜಾತಕನಮ್ಮ? ಹಾಂ, ಹೌದು. ಅದು ಓಕೆ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ನನಗೆ ಮನೆ ಇಲ್ಲಿ ಆಗ್ತಿಲ್ಲ ಸರಿಯಾಗಿ, ಜಾಗ ನಮ್ಗೆ ಕರೆಕ್ಟ್ ಏನು ಆಗ್ತಿಲ್ಲ, ನಿಮ್ಮ ಮನೆ ಬಗ್ಗೆ ಆಗ್ತದೆ? ಒಂದು 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 ಮಾತು ಹೇಳಿಮ್ಮ, ನಮಗೆ ಮದುವೆ ಎಲ್ಲ ಆಯ್ತಮ್ಮ ನಿಮ್ಮದು? ಹಾಂ, ಮದುವೆ ಆಗಿದೆ. ಅದು ಓಕೆ. ಗಂಡನ ಜೊತೆಗೆ ಒಳ್ಳೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಮನೆ ಅಂತೂ ಆಗುತ್ತೆ, ನಿಮ್ಗೆ ಏನು ಸಮಸ್ಯೆ ಇಲ್ಲ, ರೈಟ್ ಅಮ್ಮ? ಏನು ಹೇಳಿದ್ದು ನಾನು ಅಲ್ವಮ್ಮ, ಮನೆ ಅಂದರೆ ಏನು? ಮನೆ ಅಂದರೆ ರಿಲೇಟೆಡ್ ಟು ಕುಜ ತಾನೆ, ನಿಮ್ಮ ಜಾಗ ಮತ್ತು ನಿಮ್ಮ ಮನೆ ಅದು ಕುಜನಿಗೆ ಸಂಬಂಧಪಟ್ಟಂತೆ ಅಮ್ಮ. ಈ ಜಾತಕದಲ್ಲಿ ಕುಜನ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಿಮ್ಮ ವೈವಾಹಿಕ ಜನ ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗಂಡನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಮೊದಲೇ ರಾಹುದೇಶ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಈಗ ರಾಹುದೇಶದಲ್ಲಿ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಮಾಡ್ತಾನೆ, 100% ಮನೆ ಅಂತೂ ಆಗುತ್ತೆ. ಬಟ್ ಈಗಂತೂ ಆಗಲ್ಲ, ಇನ್ನೂ ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ನಿಮಗೆ 40 ಸ್ಟಾರ್ಟ್ ಆಗಬೇಕು, 40 ಬಂದ ನಂತರ ನಿಮಗೆ ಮನೆ ಆಗುವಂಥ ಯೋಗ ಅಮ್ಮ. ಅದಕ್ಕಿಂತ ಮುಂಚೆ ಸುಮ್ಮನೆ ಇರುವುದೇ ಒಳ್ಳೆಯದು ನನ್ನ ಲೆಕ್ಕದಲ್ಲಿ, ಅಂದರೆ ನಿಮ್ಮನ್ನು ಹೋಗ್ಲಿಕ್ಕಂತೂ ಬಿಡೋದಿಲ್ಲ. ಒಂದು ಮಾತು ಹೇಳ್ತೀನಮ್ಮ ನಿಮಗೆ, ಒಂದು ವೇಳೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಉಂಟು, ಕಿರಿಕಿರಿ ಉಂಟು ಅಂತಾದರೆ ನೀವು ಮನೆ ಮಾಡಲಿಕ್ಕೆ ಹೋದಾಗ ಡಿವೋರ್ಸಿಗೆ ಹೋಗ್ಬೋದಮ್ಮ, ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಅದಕ್ಕೆ 40 ಬಂದ ನಂತರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಿಮ್ಮ, 100% ಮನೆ ಆಗುತ್ತೆ, ಏನೂ ಸಮಸ್ಯೆ ಆಗಲ್ಲ, ಚೆನ್ನಾಗಿರ್ತೀರಮ್ಮ, ಒಳ್ಳೇದಾಗಲಿ ತಾಯಿ, ರೈಟಾ? ಓಕೆ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸ್ವರ ಎಲ್ಲ ಇಳಿದೋಯ್ತೀಗ ನಾನು ಮಾತಾಡಬೇಕಾದ್ರೆ, ಅಂಥ ಪರಿಸ್ಥಿತಿ, ರೈಟ್ ತಾನೆ? ಅದು ಎಲ್ಲ ಜಾತಕೆಲ್ಲ ಸ್ಟೋರಿ ಹೇಳ್ತಲ್ಲ, ಇಲ್ಲಿ ಏನು ಗೊತ್ತಾ ವಿಶೇಷ ಏನು ಗೊತ್ತಾ ನಿಮಗೆ, ನನ್ನಲ್ಲೆಲ್ಲ ಬರ್ತಾರಲ್ಲ ಕೆಲವರೆಲ್ಲ, ಅವರಿಗೆಲ್ಲ ಸ್ಟೋರಿ ಹೇಳ್ತೀನಿ ಆಯಿತಾ, ಈಗಂಟು ಈಗಂಟದ ಒಪ್ಪಿಕೊಳ್ಳಿಕ್ಕೆ ನೀತಾ ಇರಲ್ಲ, ಅಂಥದ್ದೇನಿಲ್ಲಪ್ಪ, ಹಾಗೇನಿಲ್ಲ, ಹೀಗೆಲ್ಲ ಏಯ್ ಓಕೆ, ನೋ ಪ್ರಾಬ್ಲಮ್, ನಿಮ್ಗೇನು ಪ್ರಶ್ನೆ ಮಾಡಬೇಕಪ್ಪ ಮಾಡಿ, ಮತ್ತು ನೀವು ಹೋಗಿರಲಿಲ್ಲ, ಓಕೆ ನೋ ಪ್ರಾಬ್ಲಮ್ ಅಲ್ಲ. ಈಗ ನಾನಾದರೂ ಏನು ಮಾಡಲಿ, ರೈಟ್ ತಾನೆ? ಯಾವುದಕ್ಕೂ ಒಪ್ಪಿಕೊಳ್ಳಿಕ್ಕೇ ತಯಾರಿಲ್ಲ, ರೈಟ್ ತಾನೆ? ನಿಮ್ಮ ಗಂಡನ ಜೊತೆ ಸಂಬಂಧ ಹೇಗುಂಡಮ್ಮ, ಈ ರೀತಿ ಉಂಟು, ಇಲ್ಲಪ್ಪ ನಾವು ಚೆನ್ನಾಗೇ ಇದ್ದೇವೆ, ಮೇಡಮ್ ನೀವು ಯಾರನ್ನ ಜೊತೆನೂ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀರಿ, ಜಾತಕ ತೋರಿಸೋಣ. ಏ ಇಲ್ಲಪ್ಪ, ಅಂಥದ್ದೇನು ನಾವು ಇಷ್ಟೋರಿಗಂತೂ ಮಾಡೇ ಇಲ್ಲಪ್ಪ, ಜಾತಕ ಸುಳ್ಳು ಹೇಳ್ತಾ ಉಂಟು, ಹಾಗಾದ್ರೆ ನಿಮ್ಮ ಜಾತಕ ಸರಿ ಇಲ್ಲ ಅಂತ, ಅಥವಾ ನಾನು ಸರಿ ಇಲ್ಲ, ರೈಟಾ? ಸೊ ಮತ್ತೆ ಅವ್ರಿಗೆ ಇಷ್ಟೇ ಹೇಳಬೇಕಾಗುತ್ತೆ, ಅಮ್ಮ ನಿಮ್ಗೆ ಏನಪ್ಪ ಕೇಳಬೇಕು, ಯಾವುದಕ್ಕೆ ಬಂದಿದ್ದೀರಾ ಅದನ್ನು ಕೇಳಿ,
ನೀವು ಹೊರಟೋಗಿ ರೈಟಾ. ಬಸ್ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಪರಿಸ್ಥಿತಿ. ಅದಕ್ಕೆ ಅದಕ್ಕೋಸ್ಕರ ತುಂಬ ಡೀಟೇಲ್ ಕೊಡಲಿಕ್ಕೆ ಕೂಡ ಹೆದರಿಕೆ ಆಗುತ್ತೆ ನೋಡಿ. ಇದು ನಮ್ಮ ಊರಿನ ಪರಿಸ್ಥಿತಿ ಓಕೆನಾ. ಸಾಧಾರಣ ಮಟ್ಟಿಗೆ ನಿಮಗೆ ಈ ಒಂದು ಕೇರಳ ಗಡಿಭಾಗದಿಂದ ಹಿಡಿದು ಬೈಂದೂರುವರೆಗೆ ಓಕೆ, ಇದು ನಾನು ಪ್ರಾಕ್ಟಿಕಲ್ ಆಗಿ ಬೈಂದೂರಲ್ಲ ಭಟ್ಕಳದವರೆಗೆ ಪ್ರಾಕ್ಟಿಕಲ್ ಆಗಿ ನಾನು ನೋಡಿರುವಂಥದ್ದು. ಅದೇ ನೀವು ಶಿವಮೊಗ್ಗ ಮೈಸೂರು ಬ್ಯಾಂಗ್ಳೂರು ಆನಂತರ ವಿದೇಶ ದೇಶವಿದೆ ಯಾರಿಗಾದರೂ ಕೂಡ ನೀವು ಪ್ರೆಡಿಕ್ಟ್ ಮಾಡಿ ಅವರು 100% ಹೌದು ಅಂತ ಹೇಳಿದ್ರೆ ಹೌದು ಸರ್ ಹಾಗೇನಿತ್ತು ಕರೆಕ್ಟಾಗಿ ಹೇಳಿದಿರಿ ಎಲ್ಲ ಸರಿ ಉಂಟು ನೀವು ಹೇಳಿದ್ದು ಅವರು ಒಪ್ಪಿಕೊಳ್ತಾರೆ ರೈಟ್ ತಾನೆ. ನಮ್ಮಲ್ಲಿ ಒಪ್ಪಿಕೊಳ್ಳುವಂಥದ್ದೇ ಇಲ್ಲ, ಅದೇ ಪರಿಹಾರ ಎಲ್ಲಿಂದ ಕೊಡೋದು ರೈಟಾ. ಅರ್ಥ ಆಗುತ್ತೆ ನಿಮಗೆ, ಒಪ್ಪಿಕೊಳ್ಳುವಂಥದ್ದು ಇಲ್ಲ, ಪರಿಹಾರ ಎಲ್ಲಿಂದ ಕೊಡೋದು. ಅದಕ್ಕೆ ಅದಕ್ಕೆಲ್ವ ಈ ನಿಮಗೆ ಕೆಲವೆಲ್ಲ ಏನಾಗುತ್ತೆ, ನೀವು ದರ್ಶನದಲ್ಲೆಲ್ಲ ಹೋಗ್ತೀರಿ ರೈಟಾ, ದರ್ಶನದ ಪಾತ್ರಿ ಜೊತೆ ಕೇಳ್ಕೊಳ್ತೀರ, ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ, ಬಟ್ ನೀವು ಇಲ್ಲ ಇಲ್ಲ ಅಂದ್ರೆ ಕೂಡ ಅವ್ರು ಒಂದು ಝಟ್ಕ ಕೊಡ ಹ್ಞೂ ಅಂತ ಹೇಳಿದ್ರು, ಆಗ ಹೌದು ಹೌದು ಅಂತ ಹೇಳ್ತೀರಿ ರೈಟಾ. ನಿಮ್ಮನ್ನು ಹೆದರಿಸಿಲ್ಲ ಅಂದರೆ ನಿಮ್ಮಲ್ಲಿ ನಿಜ ಬರುವುದಿಲ್ಲ ಅಂತ ಪರಿಸ್ಥಿತಿ. ಈಗ ಹೆದರಿಸ್ಲಿಕ್ಕೆ ಅಂದ್ರೆ ನನಗಂತೂ ಬರಲ್ಲ, ವಿಷಯ ಬೇರೆ. ಒಂದು ವಿಚಾರ ಹೇಳಿದ್ದು ನಿಮಗೆ ಅಲ್ವಾ, ನಾನು ನೋಡಿದ ಪ್ರಕಾರ ಕೇರಳ ಗಡಿಭಾಗದಿಂದ ಭಟ್ಕಳದವರೆಗೆ ಏನೆಲ್ಲ ನಮ್ಮ ಸೌತ್ ಕೇರಳ ಉಂಟು ಅಥವಾ ನಮ್ಮ ದಕ್ಷಿಣ ಕನ್ನಡ ಉಂಟು, ತುಂಬಾ ಸಮಸ್ಯೆ ಅಂದರೆ ಒಪ್ಪಿಕೊಳ್ಳೋಕ್ಕೇನೆ ತಯಾರಿಲ್ಲ, ಅಥವಾ ಅವರಿಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಅದೇ ನಾವು ಬ್ಯಾಂಗ್ಳೂರ್ ಸೈಡ್ ಮೈಸೂರು ಸೈಡ್ ಅಲ್ವಾ, ನೀವು ಎಲ್ಲಿ ಬೇಕಾದರೂ ಹೋಗಿ ದೇಶ ವಿದೇಶಕ್ಕೆ ಹೋಗಿ ಎಲ್ಲರೂ ಒಪ್ಪಿಕೊಳ್ತಾರೆ. ಯಾರಿಗೆಲ್ಲ ಪ್ರೆಡಿಕ್ಟ್ ಮಾಡ್ತೇನೆ ಅವರೆಲ್ಲ ಒಪ್ಪಿಕೊಳ್ತಾರೆ. ಎಲ್ಲ ಬಿಡಿ, ನಾನು ಕ್ಲಾಸಲ್ಲಿ ಪ್ರೆಡಿಕ್ಟ್ ಮಾಡಿದ್ದನ್ನು ಒಪ್ಪಿಕೊಳ್ತಾರೆ ಸರ್, ಅವರ ಜಾತಕನೇ ನೋಡಿರೋದಿಲ್ಲ, ಬರೀ ಲಗ್ನದ ಬಗ್ಗೆ ಹೇಳಿರ್ತೇನೆ ಅವ್ರು ಒಪ್ಪಿಕೊಂಡು. ಸರ್ ನೀವು ಹೇಳಿದ 100% ಇದೆ, ನಮಗೆಲ್ಲ ಘಟನೆಗಳಿಗಾಗಿದೆ ಎಲ್ಲವನ್ನು ಹೇಳಿಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ರೈಟ್ ತಾನೆ. ಅರ್ಥ ಆಯ್ತಾ? ಯಾವತ್ತಿದ್ರು ಕೂಡ ಸ್ವಲ್ಪ ಜ್ಯೋತಿಷ್ಯ ಬಳಿಗೆ ಹೋದಾಗ ಅವರೇನಾದರೂ ಪ್ರೆಡಿಕ್ಟ್ ಮಾಡಿದರೆ ನಿಜವಾಗಿ ಅದು ಉಂಟು, ಇದ್ದದ್ದನ್ನೇ ಪ್ರೆಡಿಕ್ಟ್ ಮಾಡಿರ್ತಾರೆ. ದಯವಿಟ್ಟು ಅದನ್ನು ಒಪ್ಪಿಕೊಳ್ಳಿ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಒಪ್ಪಿಕೊಳ್ಳಲಿಲ್ಲ ಅಂದಾಗ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ, ನೀವು ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ, ಜ್ಯೋತಿಷರು ಕನ್ಫ್ಯೂಸ್ ಆಗಿಬಿಡ್ತಾರೆ, ಪರಿಹಾರ ಹೇಗೆ ಕೊಡಬೇಕಂತ ಗೊತ್ತಾಗೋದಿಲ್ಲ. ಯಾಕಂದರೆ ಜಾತಕ ಸರಿ ಉಂಟಾ ಇಲ್ಲವೋ ಅಂತ ಗೊತ್ತಾಗಬೇಕು ತಾನೇ, ಹೇಗೆ ಸರಿ ಉಂಟು ಇಲ್ಲೋ ಅಲ್ಲ. ಯಾಕಂದ್ರೆ ನಾನು ಹೇಳ್ತೀನಲ್ವ, ಏಜ್ ಸಿರೀಸ್ ಹೇಗಪ್ಪ ವರ್ಕ್ ಆಗುತ್ತೆ ಅಂತ, ಅದೆಲ್ಲ ವರ್ಕ್ ಆಗಲೇಬೇಕು ತಾನೇ 100%. ಅರ್ಥ ಆಗುತ್ತೆ ನಿಮಗೆ? ಅದಕ್ಕೂ ನೀವು ಯಾವಾಗ ಒಪ್ಪಿಕೊಳ್ತೀರ ಒಳ್ಳೆ ಪರಿಹಾರ ಬರ್ಬೋದು. ಒಪ್ಪಿಕೊಳ್ಳಲಿಕ್ಕೆ ಇಲ್ಲ, ನಿಮಗೆ ಸುಳ್ಳು ಹೇಳ್ತೀರ ಅಂದರೆ ರಾಹು ಎಂಟ್ರಿ ಆಗಿಬಿಟ್ಟ, ರಾಹುನಿಂದ ಪರಿಹಾರ ಮತ್ತೊಂದು ಸಿಗುವುದಿಲ್ಲ ನಿಮಗೆ, ಮತ್ತೆ ಒದಾಡ್ತಾ ಇರೋದಿಲ್ಲ ಎಲ್ಲ ಕೂಡ. ಕಾರ್ಮಿಕ್ ಡೆಟ್ಸ್ ಅಂತ ಉಂಟಲ್ವ, ಅದನ್ನು ಕರಗಿಸಿಕೊಳ್ಳೋದು ತುಂಬ ಸುಲಭ ಅಂತ ಖಂಡಿತ ಅಲ್ಲ. ನೀವೇನೇ ಮಾಡಿದ್ರು, ಈಗ ಮಕರ ಲಗ್ನಕ್ಕೇ ಹೇಳಬೇಕಾದ್ರೆ ಕಾರ್ಮಿಕ್ ಡೆಟ್ಸ್ ಎಷ್ಟು ಇರ್ತದೆ ಅಂದರೆ, ನೀವು ಮನೆಯಲ್ಲಿ ವಾಸ್ತು ಮಾಡ್ಕೊಳ್ಳಿ, ನೀವು ಮಂತ್ರ ಚಾಂಟ್ ಮಾಡಿ, ನೀವು ದೇವಸ್ಥಾನಕ್ಕೆ ಹೋಗಿ, ನೀವೇನೇ ಬೇಕಾದ್ರೂ ಮಾಡಿ, ಏಳಿಗೆ ಬರುವುದಿಲ್ಲ ನಿಮಗೆ, ನೋಡೋಣ ಬಂದು ತೋರಿಸಿ ರೈಟಾ. ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೇನು ಹೇಳೋದು, ಗುರುವನ್ನು ಚೆನ್ನಾಗಿಟ್ಕೊಳ್ಬೇಕು, ಮಂಗಳನನ್ನು ಚೆನ್ನಾಗಿಟ್ಕೊಳ್ಬೇಕು, ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಈಗ ನಾನು ಹೇಳಿದ್ದೇ ಮಾಡಬೇಕಂತೇನಿಲ್ಲ, ನಿಮಗೆ ಬೇರೆ ಜ್ಯೋತಿಷಿಗಳು ಕೂಡ ಹೇಳಿದರೆ ಅವರ ಮಾತನ್ನು ಶಿರಸಾ ವಹಿಸಿ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತೇನೆ, ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ, 100% ರಿಸಲ್ಟ್ ಬರುತ್ತೆ. ಓಕೆನಾ ರೈಟಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿರ್ತೀರ. ಓಕೆ ಗೊತ್ತಾಯ್ತು. ಈಗೇನು ಮಾಡೋಣ, ನಿಮಗೆ ಮಕರ ಲಗ್ನದ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಗಳು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಮಕರ ಲಗ್ನದವರಿಗೆ ದೊಡ್ಡ ಪ್ರಿಕಾಷನ್ ಏನಪ್ಪ, ದೊಡ್ಡ ಪ್ರಿಕಾಷನ್ ಒಂದೇ, ಫ್ರೆಂಡ್ಶಿಪ್ ಕಡಿಮೆ ಮಾಡಿ, ಪ್ರೀತಿ ಪ್ರೇಮ ಬೇಕಾಗಿಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ತುಂಬ ಚೆನ್ನಾಗಿರ್ತೀರ, ಲೈಫನ್ನು ಎಂಜಾಯ್ ಮಾಡ್ತೀರ, ನೋ ಡೌಟ್ ರೈಟ್ ತಾನೆ. ಓಕೆನಾ? ದೇವಿ ದೇವಸ್ಥಾನಕ್ಕೆ ನಿರಂತರವಾಗಿ ಹೋಗ್ತಾ ಬನ್ನಿ, ತುಪ್ಪವನ್ನು ದಾನ ಮಾಡ್ತಾ ಬನ್ನಿ, ಸ್ತ್ರೀಯರಿಗೆ ಗೌರವವನ್ನು ಕೊಡಿ, ನಿಮ್ಮ ಪತ್ನಿ ಯಾರಿರ್ತಾರೆ ಅವ್ರಿಗೆ ಗೌರವವನ್ನು ಕೊಡಿ, ನೀವು ಚೆನ್ನಾಗಿರ್ತೀರ. ಒಂದು ವೇಳೆ ಹುಡುಗಿ ಹಿಡಿಗಿ ಅಂತ ಹೋದಾಗ 100% ಹೇಳ್ತೀನಿ, ಎಲ್ಲ ರೀತಿಯ ಪ್ರಾಸ್ಪರಿಟಿಯನ್ನು ಕಳ್ಕೊಳ್ತೀರ ನೀವು. ಅಲ್ಲಿಂದ ಇನ್ಸಲ್ಟ್ ಆಗುತ್ತೆ ನಿಮಗೆ, ತುಂಬಾ ಮಾನ ಮರ್ಯಾದೆ ಕಳ್ಕೊಳ್ತೀರ ನೀವು, ತುಂಬ ಸಮಸ್ಯೆ. ಯಾಕೆ ಗೊತ್ತಾ ಹಾಗೆ? ಯಾಕಂದರೆ ನಿಮ್ಮ ಜಾತಕದಲ್ಲಿ, ಮಕರ ಲಗ್ನದವರ ಜಾತಕದಲ್ಲಿ ಐದನೇ ಮನೆಯ ರಾಶಿ ಅನ್ನೋದು ಅಷ್ಟಮದಲ್ಲಿದೆ. ಅರ್ಥ ಆಗುತ್ತೆ ನಿಮಗೆ? ಐದನೇ ಮನೆ ರಾಶಿ ಅಷ್ಟಮದಲ್ಲಿದೆ, ತುಂಬ ಸುಲಭ. ಅದಕ್ಕೇ ನಿಮಗೆ ನಿಮ್ಮ ವಿದ್ಯೆ ಅನ್ನೋದು ಡಿಸ್ಟರ್ಬೆನ್ಸ್ ಆಗಿರ್ತದೆ, ಫ್ರೆಂಡ್ಸ್ ಲೆವೆಲಿಂದ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಲ್ವಾ. ಯಾವುದೋ ಹುಡುಗಿ ಹಿಂದೆ ಹೋಗಿನೇ ನಿಮ್ಮ, ಅಥವಾ ಹುಡುಗಿನಿಂದ ಹುಡುಗನ ಹಿಂದೆ ಹೋಗಿನೇ ನಿಮ್ಮ ವಿದ್ಯೆ ಡಿಸ್ಟರ್ಬೆನ್ಸ್ ಆಗಿ. ಅದಕ್ಕೇ ಹೇಳೋದು, ಎಂಟನೇ ಮನೆಯಲ್ಲಿ ಸಿಂಹರಾಶಿ ಬಂದಾಗ, ಎಂಟನೇ ಮನೆ ಅಂದರೆ ಪಾತಾಳ, ಪಾತಾಳಕ್ಕೆ ಯಾವ ರಾಶಿ ಹೋಯ್ತು, ಈಗ ಸಿಂಹರಾಶಿ ಹೋಯಿತು. ಸಿಂಹರಾಶಿ ರಿಲೇಟೆಡ್ ನಿಮ್ಮ ವಿದ್ಯೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಮನರಂಜನೆ ಎಲ್ಲ ಹೋಯ್ತು ತಾನೆ ಅಲ್ಲಿಗೆ. ಹಾಗಾದರೆ ನೀವು ಯಾವಾಗ ಪ್ರೀತಿ ಪ್ರೇಮ ಅಂತ ವಿಪರೀತ ತಲೆಗೆಡಿಸ್ಕೊಳ್ತೀರಾ, ನೀವು ಹೋದರೆ ಅಂತಲೇ ಲೆಕ್ಕ ರೈಟ್ ತಾನೆ. ಅರ್ಥ ಮಾಡ್ಬೇಕು. ಈಗ ನೋಡಿ, 20-29 ಸಿರೀಸ್ ಒಂದಿರ್ತದೆ, ಅಲ್ಲಿ ಕೆಲವೆಲ್ಲ ಘಟನೆಗಳು ಘಟಿಸ್ತವೆ, ಇಲ್ಲ ಅಂತೇನಿಲ್ಲ, ನೀವು ಕಂಟ್ರೋಲ್ ಮಾಡುವ ಹಾಗೆ ಇಲ್ಲ, ನಿಮ್ಮ ಬುದ್ಧಿಗೆ ಅಂತ ಬಂದಿರ್ತದೆ. ಸೊ ಅದನ್ನು ಫಾಲೋ ಮಾಡಿ, ಏನೂ ಸಮಸ್ಯೆ ಆಗಲ್ಲ. ನಂತರದ ದಿನಗಳು 30-39 ಬಂದ ನಂತರ ನೀವು ಅದರಲ್ಲಿ ಹೋದರೆ ನೀವು ತೊಂದರೆಯನ್ನು ಅನುಭವಿಸೋದು 100% ರೈಟ್ ತಾನೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಅದರ ಜೊತೆಗೆ ನಿನ್ನೆ ಒಂದು ಝೂಮಲ್ಲಿ ವೆಬಿನಾರ್ ಮಾಡಿದ್ದೆ, ಅದು ಲೋಶೋ ಗ್ರಿಡ್ ಬಗ್ಗೆ ಮಾಡಿದ್ದೆ. 2-2.5 ಗಂಟೆ ಕ್ಲಾಸ್ ಇದೆ, ನನ್ನ ಯೂಟ್ಯೂಬಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡ್ಕೊಳ್ಬೇಕಂತ, ಅದನ್ನು ನೋಡ್ಕೊಳ್ಳಿ. ಬಹಳಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದೇನೆ, ಪರಿಹಾರಗಳನ್ನು ಕೊಟ್ಟಿದ್ದೇನೆ, ಮನೆಯ ವಿಚಾರದಲ್ಲಿ ಮಾತಾಡಿದ್ದೇನೆ, ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ವಿಶೇಷ ರೀತಿಯಲ್ಲಿ ಮಾತಾಡಿದ್ದೇನೆ, ಲೋಶೋ ಗ್ರಿಡ್ ಏನಂತ ಅದರಲ್ಲಿ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಅದನ್ನು ಏನು ಮಾಡಿ, ವಿಡಿಯೋವನ್ನು ನೋಡ್ಕೊಂಡು ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ನಿಮ್ಮ ಒಂದು, ನಮ್ಮ ಚಾನಲ್ನ ಹೆಸರು ಬಂದು ಆರಾಧ್ಯ ಆಸ್ಟ್ರೋ ಅಂತ ಇದೆ. ಆರಾಧ್ಯನ್ನು ಡಬಲ್ ಎ ಹಾಕಬೇಕು, ಆಸ್ಟ್ರೋಗೆ ಡಬಲ್ ಎ ಹಾಕಬೇಕು. ಸೊ ಆರಾಧ್ಯ ಆಸ್ಟ್ರೋ ರೈಟ್ ತಾನೆ, ಆರಾಧ್ಯ ಆಸ್ಟ್ರೋ ಅಂತ ಸರ್ಚ್ ಮಾಡಿ, ಸೊ ಅಲ್ಲಿ ಬರುತ್ತೆ. ಸೊ ಅದರಲ್ಲಿ ಹೋಗಿ ನೋಡ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ. ಇನ್ನು ಯಾರಿಗೆಲ್ಲ ಡೆಮೋ ಕ್ಲಾಸ್ ಜಾಯ್ನ್ ಆಗಬೇಕು, ನಮ್ಮ ಪ್ರಾಯೋಗಿಕ ಜ್ಯೋತಿಷ್ಯ ಕ್ಲಾಸ್ಗೆ ಯಾರಿಗೆ
ಸ್ಕ್ರೋಲ್ ಆಗ್ತಾ ಉಂಟು. 7353-6168 ಅಂತ ನಂಬರ್ ಏನುಂಟು, ಅದಕ್ಕೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮನ್ನು ಆ ಕ್ಲಾಸ್ಗೆ ಸೇರಿಸ್ಕೊಳ್ತೇನೆ. ಇವತ್ತು ಕೂಡ ಇರ್ತದೆ ಡೆಮೋ ಕ್ಲಾಸ್, ಸೊ ಅಂದರೆ ಪ್ರಾಯೋಗಿಕ ಕ್ಲಾಸ್ ಇವತ್ತು ಕೂಡ ಇರ್ತದೆ. ಇವತ್ತು ಕೂಡ ನೀವು ಸೇರ್ಬೋದು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಿಂಕ್ ಶೇರ್ ಮಾಡ್ತೇನೆ ಝೂಮ್ ಆ್ಯಪ್ ಮುಖಾಂತರ ನೀವು ಜಾಯ್ನ್ ಆಗಿ. ನಿನ್ನೆ ಕಡಿಮೆ ಅಂದರೂ ಕೂಡ 220 ಮಂದಿ ನಮ್ಮ ಜೊತೆ ಸೇರಿಕೊಂಡಿದ್ರು. 220 ಮಂದಿ ನಮ್ಮ ದಕ್ಷಿಣ ಕನ್ನಡದಿಂದ ಹಿಡಿದು ಎಲ್ಲ ದೇಶ ವಿದೇಶ ಎಲ್ಲ ಕಡೆ ಕೂಡ ಇದ್ದರು. ಓಕೆ, 220 ಮಂದಿ ಬಂದಿದ್ದರು. ಸೊ ನೀವು ಕೂಡ ಬರ್ಬೋದು, ನೀವು ಕೂಡ ಎಂಜಾಯ್ ಮಾಡ್ಬೋದು. ಬಹಳ ಚೆನ್ನಾಗಿರ್ತದೆ ಕ್ಲಾಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತ ಅದನ್ನು ಇಟ್ಕೊಳ್ಳಿ, ಲೈಫನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅದರಿಂದ ಮುಖಾಂತರ ಕೂಡ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂದೆ. ಓಕೆನಾ? ಹಾಗಾದರೆ ಆರಾಧ್ಯ ಆಸ್ಟ್ರೋ ನಮ್ಮ ಯೂಟ್ಯೂಬ್ ಚಾನಲನ್ನು, ಆರಾಧ್ಯ ಆಸ್ಟ್ರೋಗೆ ಎರಡು ಕಡೆ ಕೂಡ AA ಹಾಕಿ ಅಂತ ಇರ್ತೇನೆ. ಆರಾಧ್ಯ AA ಹಾಕಿ, ಆಸ್ಟ್ರೋಗೆ AA ಹಾಕಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ, ಅದು ಬರುತ್ತೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ನಮ್ಮ ಯೂಟ್ಯೂಬ್ ಚಾನಲನ್ನು. ಆನಂತರ ಆ ಒಂದು ಲಿಂಕನ್ನು ಆದಷ್ಟು ಶೇರ್ ಮಾಡಿ, ಮತ್ತು ವೀಡಿಯೋವನ್ನು ನೋಡಿಕೊಂಡು ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಲೈಕ್ ಆ್ಯಂಡ್ ಶೇರ್ ಕಂಪಲ್ಸರಿಗೆ ಮಾಡಿ ಅಂತ ತುಂಬ ಚೆನ್ನಾಗಿದೆ. ಓಕೆನಾ? ರೈಟ್, ಗೊತ್ತಾಯ್ತು. ಓಕೆ, ಹಾಗಾದರೆ ನಾಳಿನ ಸಂಚಿಕೆಯಲ್ಲಿ ವಿಶೇಷ ಇರ್ತೀನಿ. ಮಕ್ಕಳಿಗೆ ಇನ್ನು ಪರೀಕ್ಷೆ ಬರ್ತಾ ಉಂಟು, ಮಕ್ಕಳಿಗೆ ಬೇಕಾಗಿ ಪರೀಕ್ಷೆಗೆ ಬೇಕಾಗಿ ಪರೀಕ್ಷೆಯಲ್ಲಿ ಗೆಲ್ಲಲಿಕ್ಕೆ ಬೇಕಾಗಿ ಏನೆಲ್ಲ ಟೆಕ್ನಿಕ್ಸ್ ಬೇಕು ಅದನ್ನೆಲ್ಲ ನಾಳಿನ ಸಂಚಿಕೆಯಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಬಟ್ ಇವತ್ತು ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.